Hello everyone. Today I am discussing about the CET chapter trigonometry functions. See here, some brief aage ye madidini theory part helthini first yakandre ille svalpa hale syllabus de including ada idralli namma CET problems alle ಯಾಕಂದ್ರೆ ನಿಮ್ಗೆ ಸಿಇಟಿ ಗೊತ್ತಾಗ್ಬೇಕಂದ್ರ ಸ್ವಲ್ಪ ಥಿಯರಿ ಫಾರ್ಮುಲಾಸ್ ಗೊತ್ತಿರಲೇಬೇಕಾಗ್ತದ. ಈ ಫಸ್ಟ್ ನೋಡಿ, ಇಲ್ಲಿ ಏನದ ಅಂದ್ರೆ ಫಸ್ಟ್ ಏನದ ಟ್ರಿಗ್ನೋಮೆಟ್ರಿ ಅಬ್ಸರ್ವ್ ಮಾಡ್ರಿ, ಟ್ರಿಗ್ನೋಮೆಟ್ರಿಕ್ ರೇಷೋಸ್ ಅಂಡ್ ಐಡೆಂಟಿಟೀಸ್ ಅಂತ ಅದ ಫಸ್ಟ್ ನಮ್ಮ ಬುಕ್ ದಲ್ಲಿಯೂ ಅದ ಫಸ್ಟ್ ಹೆಡಿಂಗ್ ಅರ್ಥ ಐತ್ರಿ. ನಾ ಹೇಳ್ತಾ ಇದ್ದು ಐಡೆಂಟಿಟೀಸ್ ಅಂತ ಅದ. ಓಕೆ, ಸೊ ಅಬ್ಸರ್ವ್ ಮಾಡ್ರಿ, ಐಡೆಂಟಿಟೀಸ್ ಅಂತಂದ್ರೆ ನಿಮ್ಗೆ ತಲೆಯಲ್ಲಿ ಬರಬೇಕು ಯಾವ್ದಂದ್ರೆ, ನಿಮ್ಗೆ ಇಲ್ಲಿ ಅಬ್ಸರ್ವ್ ಮಾಡ್ರಿ, 33ನೇ ಪೇಜ್ ನಲ್ಲಿ ಸ್ಟಾರ್ಟ್ ಆಗ್ತದ ಅಂದ್ರೆ 22A ಅಂತದ ನೋಡಿ, ಚಾಪ್ಟರ್ 2A ಅಂತ. ಹೌದಾ, ಆ 2A ಅದು 33 ಪೇಜ್ ಅಲ್ಲಿ ಓಪನ್ ಮಾಡಿ ನೋಡ್ಕೋಬೇಕು. ಈಗ ಫಸ್ಟ್ ಒನ್ ಏನದ ನೋಡಿ, ಫಸ್ಟ್ ಒನ್ ಏನದ, ಇಂಟ್ರಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಅಂತದ. ಇದನ್ನ ಜಸ್ಟ್ ನೀವು ಏನದಲ್ಲ ಕಾನ್ಸೆಪ್ಟ್ ಡೆಫಿನೇಷನ್ ಕೊಟ್ಟಿದ್ದಾನೆ ಇಂಟ್ರೊಡಕ್ಷನ್ ಟು, ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೇನೆ ಅಷ್ಟೇ, ಬಹಳ ಡೀಟೇಲ್ ಆಗಿ ಹೇಳಂಗಿಲ್ಲ, ಜಸ್ಟ್ ನಿಮ್ಗೆ ಏನೇನ್ ಕಾನ್ಸೆಪ್ಟ್ ಬೇಕು ಅವು ಅಷ್ಟೇ ಹೇಳ್ತಾ ಹೋಗ್ತೇನೆ. ನೆಕ್ಸ್ಟ್ ಇಲ್ಲಿ ಮೆಜರ್ಮೆಂಟ್ ಆಫ್ ಆಂಗಲ್ಸ್ ಅಬ್ಸರ್ವ್ ಮಾಡಿ, ನೀವು ಕೇಳ್ತಿದ್ದಿಲ್ಲ ಮೆಜರ್ಮೆಂಟ್ ಆಫ್ ಆಂಗಲ್ ಎಲ್ಲಿದೆ ಸರ್ ಅರ್ಥ ಆಗ್ತಾ ಇಲ್ಲ ಅಂತ ಅಂತಿರಲ್ಲ. ಮೆಜರ್ಮೆಂಟ್ ಆಫ್ ಆಂಗಲ್ ಒಳಗೆ ಸೆಕ್ಸಿಮಲ್ ಮೆಜರ್ಮೆಂಟ್, ಸೆಂಟಿಮೀಟರ್ ಮೆಜರ್ಮೆಂಟ್, ಸರ್ಕ್ಯುಲರ್ ಮೆಜರ್ಮೆಂಟ್ ಈ ಮೂರು ಬರ್ತವೆ ಇಲ್ಲಿ ಮೆಜರ್ಮೆಂಟ್ ಆಫ್ ಆಂಗಲ್ಸ್ ಒಳಗೆ. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಒನ್ ರೈಟ್ ಆಂಗಲ್ ಅಂದ್ರೆ 90 ಡಿಗ್ರಿ ಅಂತ ಕೊಟ್ಟಣ. ಒನ್ ಏನ್ ಅಬ್ಸರ್ವ್ ಮಾಡ್ರಿ, ಒನ್ ರೈಟ್ ಆಂಗಲ್ ಟ್ರಯಾಂಗಲ್ ಇದು 60 ಮಿನಿಟ್ಸ್, ಇದು 60 ಸೆಕೆಂಡ್ಸ್ ಆಗ್ತದ. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಒನ್ ರೈಟ್ ಆಂಗಲ್ ಇದು 100 ಗ್ರೇಡ್ಸ್ ಅಂತದ. ಒನ್ ಗ್ರೇಡ್ ಈಕ್ವಲ್ ಟು ಅಬ್ಸರ್ವ್ ಮಾಡ್ರಿ, ಇಲ್ಲಿ ಒನ್ ಗ್ರೇಡ್ ಏನಂತ ಅಬ್ಸರ್ವ್ ಮಾಡ್ರಿ, ಒನ್ ಗ್ರೇಡ್ ಈಕ್ವಲ್ ಟು 100 ಮಿನಿಟ್ಸ್ ಅದ. 100 ಮಿನಿಟ್ಸ್ ಈಕ್ವಲ್ ಟು ಒನ್ ಅದ 100 ಸೆಕೆಂಡ್ಸ್ ಅದ. ಅಬ್ಸರ್ವ್ ಮಾಡ್ರಿ, ಈ ತರ ಏನದಲ್ಲ ಕಂಡೀಷನ್ಸ್ ಬರ್ತಾವ್ರಿ. ಇಲ್ಲಿ 1 ಡಿಗ್ರಿ ಈಕ್ವಲ್ ಟು ಇದ ಡಿಗ್ರಿ ಆಗಿದೆ. ಈಗ ಅಬ್ಸರ್ವ್ ಮಾಡ್ರಿ, ಏನದ ಸರ್ಕ್ಯುಲರ್ ಸಿಸ್ಟಮ್, ಇದು ಸರ್ಕ್ಯುಲರ್ ಸಿಸ್ಟಮ್ ಡೆಫಿನೇಷನ್, ಬಟ್ ನಮ್ ಸಿಲೆಬಸ್ ಇರೋದು ಸೆಕ್ಸಿಮಲ್ ಮತ್ತು ಸರ್ಕ್ಯುಲರ್ ಸಿಸ್ಟಮ್, ಬಟ್ ಸೆಂಟಿಮೀಟರ್ ಏನ ಇದ್ದಿದ್ದಿಲ್ಲ, ಇದು ಹಳೆಯ ಸಿಲೆಬಸ್ ನ ಇಂಗ್ಲೂ, ಬಟ್ ಇಲ್ಲೇ ನಮ್ಮ ಸಿಇಟಿ ಒಳಗೆ ಯೂಸ್ ಆಗ್ತಿರ್ತಾವ ಒಂದೊಂದು ಕಂಡೀಷನ್ಸ್. ಅರ್ಥ ಆಯ್ತ್ರಿ. ಇನ್ನು ನೆಕ್ಸ್ಟ್ ಯಾವ್ದಂದ್ರ ಕಂಡೀಷನ್ಸ್ ಏನದ ನೋಡ್ರಿ, ನೆಕ್ಸ್ಟ್ ರಿಲೇಷನ್ ಬಿಟ್ವೀನ್ ದ 3 ಸಿಸ್ಟಮ್ ಅಂದ್ರೆ ಸರ್ D/90, G/100, R/5/2 ಈ ಕಂಡೀಷನ್ಸ್ ಹೇಳ್ತಾರೆ ರಿಲೇಷನ್ಸ್ ಬಿಟ್ವೀನ್ ಸಿಸ್ಟಮ್ಸ್. ನೆಕ್ಸ್ಟ್ ಇಫ್ ಥೀಟಾ ಈಸ್ ಆಂಗಲ್ ಸಬ್ಟೆಂಡೆಡ್ ಅಟ್ ದ ಸೆಂಟರ್ ಆಫ್ ಎ ಸರ್ಕಲ್ ರೇಡಿಯಸ್ ಆರ್ ಬೈ ಆನ್ ಆರ್ಕ್ ಆಫ್ ಎಲ್ ದೆನ್ L/R ಈಕ್ವಲ್ ಟು ಥೀಟಾ ಅಂದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ, ಎಲ್ ಈಕ್ವಲ್ ಟು ಯಾವುದು ಆರ್ ಥೀಟಾ, ಎಲ್ ಈಕ್ವಲ್ ಟು ಆರ್ ಥೀಟಾ ಯೂಸ್ ಮಾಡಬಹುದು ಅಥವಾ ಎಸ್ ಈಕ್ವಲ್ ಟು ಆರ್ ಥೀಟಾ ಯೂಸ್ ಮಾಡಬಹುದು. ಯಾಕಂದ್ರೆ ಫಸ್ಟ್ ಗೆ ಥಿಯರಮ್ ಪ್ರೂಫ್ ಯೂಸ್ ಮಾಡಿದ್ರಿ, ಇಲ್ಲೇ ಎಲ್ಲು ಅಂತಾರ ಆರ್ ಎಸ್ ಅಂತ ಯೂಸ್ ಮಾಡ್ತೀವಿ. ಇದು ರೇಡಿಯಸ್, ಇದು ರೇಡಿಯಸ್. ಈ ತರ ಒಂದು ಸಮ್ ಕಂಡೀಷನ್ ಬ್ರೀಫ್ ಆಗಿ ಹೇಳಿದ್ದಾರೆ. ನೆಕ್ಸ್ಟ್ ಟಿ ರೇಷೋ ಅಂತ ಯೂಸ್ ಮಾಡಿದ್ರು, ಟಿ ರೇಷೋ ಮೀನ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅನ್ನ ಆರ್. ಇಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆಗಿರ್ಬೋದು ಸೈನ್ ಥೀಟಾ ಆಗಿರ್ಬೋದು, ಕಾಸ್ ಥೀಟಾ ಆಗಿರ್ಬೋದು, ಟ್ಯಾನ್ ಥೀಟಾ ಆಗಿರ್ಬೋದು, ಕೊಸೆಕ್ ಥೀಟಾ ಆಗಿರ್ಬೋದು, ಸೆಕೆಂಡ್ ಥೀಟಾ ಆಗಿರ್ಬೋದು, ಕಾಟ್ ಥೀಟಾ ಆಗಿರ್ಬೋದು. ಇದ್ರದ್ದು ಏನದ ಟ್ರಿಗ್ನೋಮೆಟ್ರಿಕ್ ರೇಷೋಸ್, ರೇಷೋಸ್ ಅಂದ್ರೆ ಯಾವ್ದ್ರಿ, ಯಾವ ಹೇಳ್ರಿ, ಅಪೋಸಿಟ್ಸ್ ಮತ್ತು ಹೈಪೋಟೆನಸ್. ಇದು ಅಬ್ಸರ್ವ್ ಥೀಟಾದ ಅಪೋಸಿಟ್ ಅಥವಾ ಏನದಲ್ಲ ಪರ್ಪೆಂಡಿಕ್ಯುಲರ್ ಅಂತ ಯೂಸ್ ಮಾಡ್ತೀವಿ. ಪಿ ಅಂದ್ರೆ ಇಸ್ ಅ ಪರ್ಪೆಂಡಿಕ್ಯುಲರ್, ಸೊ ಪಿ ಮೀನ್ಸ್ ಪರ್ಪೆಂಡಿಕ್ಯುಲರ್. ಬಿ ಅಂತಂದ್ರೆ ಬೇಸ್, ಎಚ್ ಅಂದ್ರೆ ಹೈಪೋಥಸಿಸ್. ಇಲ್ಲ ಬೇಕಾದ್ರೆ ಪಿ ಎರ ತೋಡ್ರಿ ಅಥವಾ ಒ ಅಂತರ ತೋಡ್ರಿ, ಒ ಅಂದ್ರೆ ಮೀನ್ಸ್ ಅಪೋಸಿಟ್ ಸೈಡ್ಸ್. ಓಕೆ, ಈಗ ಬೇಸಿಕ್ ನೋಡ್ರಿ, ಇಲ್ಲಿ ಎರಡನೇದಾಯ್ತು. ಇನ್ನ ಮೂರನೇದು ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಐಡೆಂಟಿಟೀಸ್ ಅಬ್ಸರ್ವ್ ಮಾಡ್ರಿ, ಇವ ಬಹಳ ಇಂಪಾರ್ಟೆಂಟ್. ಇಲ್ಲಿ ಸಿಇಟಿ ಒಳಗ ನಮಗ ತೇರಿಕಿತ ಫಾರ್ಮುಲಾ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು, ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ನನಗ ಥಿಯರಿ ಪಾರ್ಟ್ ನಾಟ್ ನೆಸೆಸರಿ, ಬಟ್ ನನಗ
ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಫಾರ್ಮುಲಾ ಬಹಳ ಇಂಪಾರ್ಟೆಂಟ್ ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಏನದ ಫಸ್ಟ್ ಸೈನ್ ಥೀಟಾ ಕೊಸೈನ್ ಥೀಟಾ ಈಕ್ವಲ್ ಟು ಒನ್, ಕಾಸ್ ಥೀಟಾ ಸೆಕ್ ಥೀಟಾ ಈಕ್ವಲ್ ಟು ಒನ್, ಟ್ಯಾನ್ ಥೀಟಾ ಕಾಟ್ ಥೀಟಾ ಈಕ್ವಲ್ ಟು ಒನ್, ಟ್ಯಾನ್ ಥೀಟಾ ಸೈನ್ ಬೈ ಕಾಸ್, ಕಾಟ್ ಅನ್ ಕಾಸ್ ಬೈ ಸೈನ್, ಈ ತರ ಫಾರ್ಮುಲಾ ಅದ ಇವೆಲ್ಲ. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಸೆಕೆಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಅಂದ್ರೆ ಡೈರೆಕ್ಟ್ ಈ ತರ ಬಂದಿರ್ತಾರ ಫಾರ್ಮುಲಾ. ಇದು ಗೊತ್ತಿರ್ಬೇಕು ನಿಮ್ಗೆ ಫಾರ್ಮುಲಾಸ್, ಅರ್ಥ ಆಗತ್ರಿ? ಇದು ಸೈನ್ಸ್ ಕೋ ಥೀಟಾ ಪ್ಲಸ್ ಕಾಸ್ ಕೋ ಥೀಟಾ ಅದು ಒಂದ್ ಯೂಸ್ ಮಾಡ್ಕೊಂಡು ಇಷ್ಟು ಫಾರ್ಮುಲಾ ಯೂಸ್ ಮಾಡ್ತಾರೆ. ಇಲ್ಲಿ ಸೆಕ್ಸ್ ಕೋ ಥೀಟಾ ಮೈನಸ್ ಟ್ಯಾನ್ಸ್ ಕೋ ಥೀಟಾ ಈಕ್ವಲ್ ಟು ಯೂಸ್ ಮಾಡ್ಕೊಂಡು ಎಷ್ಟು ಇಷ್ಟು ಫಾರ್ಮುಲಾ ಯೂಸ್ ಮಾಡ್ಕೋತೀವಿ. ಇಲ್ಲಿ ಸೆಕೆಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಇದು ಯೂಸ್ ಮಾಡ್ಕೊಂಡು ಈ ತರ. ನೆಕ್ಸ್ಟ್ ಕೊಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಒನ್, ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಇಷ್ಟು ಫಾರ್ಮುಲಾ ಯೂಸ್ ಮಾಡ್ತೀವಿ. ಕೊಸೆಕ್ ಥೀಟಾ ಪ್ಲಸ್ ಕಾಟ್ ಥೀಟಾ ಈಕ್ವಲ್ ಟು ಒನ್ ಬೈ ಕೊಸೆಕ್ ಥೀಟಾ ಮೈನಸ್ ಕಾಟ್ ಥೀಟಾ, ಈ ಫಾರ್ಮುಲಾ ಇಷ್ಟು ಯೂಸ್ ಮಾಡ್ತೀವಿ. ಈ ಫಾರ್ಮುಲಾನ ಬಹಳ ಇಂಪಾರ್ಟೆಂಟ್ ರೀ, ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ. ಇವು ಗೊತ್ತಿರಲೇಬೇಕು, ಥಿಯರಿ ಒಳಗೂ ಗೊತ್ತಿರಬೇಕು, ಸಿಇಟಿ ಒಳಗೂ ಗೊತ್ತಿರಲೇಬೇಕಾಗ್ತದ. ನೆಕ್ಸ್ಟ್ ನೋಡ್ರಿ, ಈ ಟೇಬಲ್ ಅಬ್ಸರ್ವ್ ಮಾಡಿ. ಇಲ್ಲಿ ಟೇಬಲ್ ಹೆಂಗ್ ಕೊಟ್ಟದ ಎಕ್ಸ್ಪ್ರೆಷನ್ ಏನ್ ಎಕ್ಸ್ಪ್ರೆಸ್ಸಿಂಗ್ ಟ್ರಿಗ್ನೋಮೆಟ್ರಿಕಲ್ ರೇಷಿಯೋ ಇನ್ ಟರ್ಮ್ಸ್ ಆಫ್ ಈಚ್ ಅದರ್. ಈಚ್ ಅದರ್ ಈ ಸೈನ್ ದಾಗ ಕೇಳಿದ್ರೆ ಸೈನ್ ದಾಗ ಒಟ್ಟು ಬರುವಂತ ಕಂಡೀಷನ್ಸ್, ಈ ಸೈನ್ ದಾಗ ಅಂದ್ರೆ ಸೈನ್ ಥೀಟಾ ಮತ್ ಸೈನ್ ಅಬ್ಸರ್ವ್ ಮಾಡಿ. ಸೈನ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಅಂದ್ರೆ ಸೈನ್ ಥೀಟಾ ಈಕ್ವಲ್ ಟು ರೂಟ್ ಆಫ್ ಒನ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ, ಸೈನ್ ಥೀಟಾ ಈಕ್ವಲ್ ಟು ಟ್ಯಾನ್ ಥೀಟಾ ಡಿವೈಡೆಡ್ ಬೈ ರೂಟ್ ಆಫ್ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ, ಸೈನ್ ಥೀಟಾ ಈಕ್ವಲ್ ಟು ಒನ್ ಬೈ ರೂಟ್ ಆಫ್ ಒನ್ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ, ಸೈನ್ ಥೀಟಾ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ರೂಟ್ ಆಫ್ ಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಒನ್ ಡಿವೈಡೆಡ್ ಬೈ ಸೆಕೆಂಡ್, ಸೈನ್ ಥೀಟಾ ಈಕ್ವಲ್ ಟು ಒನ್ ಬೈ ಕೋಸ್ ಆಗಿದೆ. ಅದೇ ತರ ಕಾಸ್ ಬರ್ತದ, ಟ್ಯಾನ್ ಬರ್ತದ, ಕಾಟ್ ಬರ್ತದ, ಸೆಕೆಂಡ್ ಥೀಟಾ ಬರ್ತದ, ಕೋಸ್ ಥೀಟಾ ಬರ್ತದ. ಅರ್ಥ ಆಯ್ತು ರೀ? ಇವು ಏನದಲ್ಲ ಸೊ ಆರು ಏನದಲ್ಲ ಎಕ್ಸ್ಪ್ರೆಸ್ಸಿಂಗ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಇನ್ ಟರ್ಮ್ಸ್ ಆಫ್ ಈಚ್ ಅದರ್ಸ್. ಅಂದ್ರೆ ಒಂದು ಸೈನ್ ಬಂದು ಅಂದ್ರೆ ಈ ಸೈನ್ ಥೀಟಾ ಯೂಸ್ ಮಾಡ್ಕೊಂಡು ಈ ಒಟ್ಟು ಫಾರ್ಮುಲಾ ಯೂಸ್ ಮಾಡ್ಕೋತೀವಿ. ಕಾಸ್ ಥೀಟಾ ಅಂದ್ರೆ ಈ ಒಟ್ಟು ಫಾರ್ಮುಲಾ ಯೂಸ್ ಮಾಡ್ಕೋತೀವಿ. ಟ್ಯಾನ್ ಥೀಟಾ ಅಂದ್ರೆ ಈ ಒಟ್ಟು ಫಾರ್ಮುಲಾ ಯೂಸ್ ಮಾಡ್ಕೋತೀವಿ. ಏನದಲ್ಲ ಕಾಟ್ ಅದೇ ತರ ಸೆಕೆಂಡ್ ಅಥವಾ ಕೋಸೆಕ್, ಈ ತರ ಏನದಲ್ಲ ಎಕ್ಸ್ಪ್ರೆಸ್ಸಿಂಗ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇನ್ ಟರ್ಮ್ಸ್ ಆಫ್ ಈಚ್ ಅದರ್ಸ್ ಅಂತ ಯೂಸ್ ಮಾಡ್ಕೋತಾ ಹೋಗ್ತೀವಿ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ ಯಾವುದು ಇಲ್ಲೊಂದು ಕಂಡೀಷನ್ ಏನ್ ಕೊಟ್ಟಾನ. ಕಂಡೀಷನ್ ಏನದ ನ್ಯೂ ಡೆಫಿನಿಷನ್ ಆಫ್ ಟಿ ರೇಷಿಯೋಸ್ ಅಂತ ಅದನ್ನ ಅಬ್ಸರ್ವ್ ಮಾಡ್ರಿ. ನ್ಯೂ ಡೆಫಿನಿಷನ್ ಆಫ್ ಟಿ ರೇಷಿಯೋಸ್ ಅಂದ್ರೆ ನಿಮಗ್ ಗೊತ್ತಿರ್ಲಿ ಕಂಡೀಷನ್ಸ್. ಈ ತರ ಸರ್ಕಲ್ ಬರ್ತದ ಅಂದ್ರೆ ಫಸ್ಟ್ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಈ ತರ ಸರ್ಕಲ್ ಬಂದು ಈ ತರ ಒಂದು ಏನಲ್ಲ ಪಿ ಪಾಯಿಂಟ್, ಪಿ ಪಾಯಿಂಟ್ ಯಾವತ್ತು ಮೂವಿಂಗ್ ಪಾಯಿಂಟ್ ಇರ್ತದೆ ಯಾವತ್ತು ಸೊ ಮೂವಿಂಗ್ ಪಾಯಿಂಟ್ ಅರ್ಥ ಆಯ್ತಿರಿ. ಸೊ ಮೂವಿಂಗ್ ಪಾಯಿಂಟ್ ಇದಕ್ಕೆ ಮಾರ್ಕ್ ಮಾಡ್ಕೋತೀನಿ. ಪಿ ಅಂದ್ರೆ ಇಲ್ಲಿ ಜಾಯಿನ್ ಮಾಡ್ಕೋತಾನೆ ಪಿ ಓ, ಪಿ ಓ ಅನ್ನೋದು ಇಟ್ಸ್ ಅ ರೇಡಿಯಸ್, ಇಲ್ಲೇ ಥೀಟಾ ಅಂತ ಯೂಸ್ ಮಾಡ್ಕೋತೀನಿ. ಯಾರೋ ಮಾರ್ಕ್ ಮಾಡಿದ್ರೆ ನೋಡಿ ಥೀಟಾ. ಈ ತರ ಏನಂದ್ರೆ ಯೂಸಿಂಗ್ ರೆಕ್ಟಾಂಗಲ್ ಕೋಆರ್ಡಿನೇಟ್ಸ್ ದ ಡೆಫಿನೇಷನ್ ಆಫ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಕ್ಯಾನ್ ಬಿ ಎಕ್ಸ್ಪೆಂಡೆಡ್ ಟು ಆಂಗಲ್ ಆಫ್ ಎನಿ ಸೈಜ್ ಅಂತ ಹೇಳಿದಾನೆ ಇನ್ ದ ಫಾಲೋಯಿಂಗ್ ವೇ. ಸಿ ಡೈಗ್ರಾಮ್ ಅಂದ್ರೆ ಡೈಗ್ರಾಮ್ ಅಬ್ಸರ್ವ್ ಮಾಡ್ರಿ. ಎ ಪಾಯಿಂಟ್ ಪಿ ಇಸ್ ಟೇಕನ್ ದ ಕೋಆರ್ಡಿನೇಟ್ ಎಕ್ಸ್ ಕಾಮ ವೈ, ದ ರೇಡಿಯಸ್ ವೆಕ್ಟರ್ ಓಪಿ ಹ್ಯಾಸ್ ಲೆಂತ್ ಆರ್. ಅಂದ್ರೆ ಓಪಿ ಅನ್ನೋದು ಇಟ್ಸ್ ದ ಲೆಂತ್ ಆರ್ ಮೀನ್ಸ್ ಆರ್ ಅಂದ್ರೆ ರೇಡಿಯಸ್. ಅಂಡ್ ದ ಆಂಗಲ್ ಥೀಟಾ ಇಸ್ ಟೇಕನ್ ದ ಡೈರೆಕ್ಟೆಡ್ ಆಂಗಲ್ ಆಂಗಲ್ ಮೇಜರ್ಡ್ ಆಂಟಿ ಕ್ಲಾಕ್ ವೈಸ್. ಅಬ್ಸರ್ವ್ ಮಾಡ್ರಿ, ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಪಾಸಿಟಿವ್. ಸೊ ಆಂಟಿ ಕ್ಲಾಕ್ ವೈಸ್ ಫ್ರಮ್ ದ ಎಕ್ಸ್ ಆಕ್ಸಿಸ್ ದ ತ್ರೀ ಮೇನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಡಿಫೈನ್ಡ್ ಇನ್ ಟರ್ಮ್ಸ್ ಆಫ್ ಯಾವುದು ಆರ್ ಅಂಡ್ ದ ಕೋಆರ್ಡಿನೇಟ್ಸ್ ಎಕ್ಸ್ ಅಂಡ್ ವೈ. ಯಾವುದು ಸೈನ್ ಥೀಟಾ, ಅಬ್ಸರ್ವ್ ಮಾಡ್ರಿ, ಸೈನ್ ಥೀಟಾ ಕಾಸ್ ಥೀಟಾ ಟ್ಯಾನ್ ಥೀಟಾ ಈ ಮೂರು ಗೊತ್ತಾದ್ರೆ ಮುಗಿತು. ಯಾವುದು ಇನ್ನು ಮೂರು ಗೊತ್ತಾಗ್ತದೆ, ಯಾಕಂದ್ರೆ ಸೈನ್ ಥೀಟಾ ಗೊತ್ತಾಗಂದ್ರೆ ಅದರ ರೆಸಿಪಿಕಲ್ ಒನ್ ಬೈ ಕೋಸೆಕ್, ಟ್ಯಾನ್ ಕಾಸ್ ಗೊತ್ತಾಗಂದ್ರೆ ಅದರ ರೆಸಿಪಿಕಲ್ ಒನ್ ಬೈ ಸೆಕ್, ಟ್ಯಾನ್ ಗೊತ್ತಾದಂದ್ರೆ ಅದರ ರೆಸಿಪಿಕಲ್ ಒನ್ ಬೈ ಕಾಟ್. ಅಂದ್ರೆ ಮೂರು ಗೊತ್ತಿದ್ರೆ ಸಾಕು. ಇನ್ನು ನೆಕ್ಸ್ಟ್ ಫಿಫ್ತ್ ಒನ್ ಏನದ ನೋಡ್ರಿ, ಫಿಫ್ತ್ ಒನ್ ಏನದ ಸೈನ್ ಆಫ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಇನ್ ಡಿಫ್ರೆಂಟ್ ಕ್ವಾಡ್ರೆಂಟ್. ಅಬ್ಸರ್ವ್ ಮಾಡ್ರಿ, ಸೊ ಫಸ್ಟ್ ಕ್ವಾಡ್ರೆಂಟ್ ಇದು, ಫಸ್ಟ್ ಕ್ವಾಡ್ರೆಂಟು ಇದು, ಸೆಕೆಂಡ್ ಕ್ವಾಡ್ರೆಂಟು ಇದು, ಥರ್ಡ್ ಕ್ವಾಡ್ರೆಂಟು ಇದು, ಫೋರ್ತ್ ಕ್ವಾಡ್ರೆಂಟ್. ಓಕೆ, ಅದಕ್ಕೆ ಹೇಳ್ತೀವಿ ಎ ಎಸ್ ಟಿ ಸಿ ರೂಲ್. ಎಸ್ ಟಿ ಸಿ ರೂಲ್ ಇಲ್ಲಿ 90/2 ಇರ್ತದ. ಇಲ್ಲಿ ಇಲ್ಲಿ ಸ್ವಲ್ಪ ಮಿಸ್ ಆಗೈತಿ, ಇಲ್ಲಿ 270 ಡಿಗ್ರಿ ಇರ್ತದ ಮತ್ತು 3π/2 ಇರ್ತದೆ ಇವತ್ತು. ಈಗ ಇಲ್ಲಿ 180π ಇರ್ತದ, ಇಲ್ಲಿ 270 3π/2 ಇರ್ತದ. ಇಲ್ಲಿ ಅಬ್ಸರ್ವ್ ಮಾಡ್ರಿ ಏನದ 360
टू पैन अथवा टू पै अंत टू पै अंद्रे पै अंद्रे 180 180 इंटू टू इस 360 ओके कंडीशन बरत ए अंतर आल पॉजिटिव ऑब्जर्व मी यस यस मीन ओनली साइन कोसेक पॉजिटिव नेक्स्ट टी टी मीन टैन कॉट पॉजिटिव सी कॉफी कॉफी मीन ऐन कॉस एंड सेक पॉजिटिव अर्थ आल क्लियर आगत नेक्स्ट नोड़ नेक्स्ट वन ऐन नोड्री ट्रिग्नोमेट्री फंक्शंस ऑफ अलर्ड एंगल्स ऑब्जर्व ट्रिग्नोमेट्रिक फंक्शंस ऑफ अलर्ड एंगल्स ऑब्जर्व फर्स्ट सम कंडीशन अस्ट को साइन ऑफ एन पाई अद एन पाई प्लस थीटा इक्वल टू साइन थीटा कॉस ऑफ टू एन पाई प्लस थीटा इक्वल टू कॉस थीटा बट एन बिलोंग्स टू आई आई मीन्स इज इंटीजर ಇಲ್ಲಿ ಫಸ್ಟ್ ನೋಡೋಣ ಸೈನ್ ಆಫ್ ಮೈನಸ್ ಥೀಟಾ ಈಕ್ವಲ್ ಟು ಮೈನಸ್ ಸೈನ್ ಥೀಟಾ ಸೊ 90 ಮೈನಸ್ ಅಬ್ಸರ್ವ್ ಮಾಡಿ ಸೈನ್ 90 ಮೈನಸ್ ಥೀಟಾ ಇಸ್ ಕಾಸ್ ಥೀಟಾ ಯಾಕಂದ್ರೆ ಬಿಕಾಸ್ 90 ಇಸ್ ಸೈನ್ ಚೇಂಜಸ್ 90 ಇಸ್ ಸೈನ್ ಚೇಂಜ್ ಅದೇ ತರ ಸೈನ್ ದಾಗಿರುವಂತ ಯಾವ್ಯಾವ ಬರ್ತಾವೆ ಎಲ್ಲ ಕೊಟ್ಟಾಗ ಸೈನ್ ಚೇಂಜಸ್ ಆಗುವುದು ಒಂದ್ ಇದು ಒಂದ್ ಇದು ನೆಕ್ಸ್ಟ್ 270 270 ಅರ್ಥ ಆಯ್ತಿಲ್ಲ ಸೈನ್ ಚೇಂಜಸ್ ಹಾಕೋ ಆದ್ರೆ ಸೈನ್ ಚೇಂಜಸ್ ಹಾಕೋ ಮತ್ತು ಕ್ವಾಡ್ರಂಟ್ ನೆನಪಿಡ್ರಿ ಯಾವ ಕ್ವಾಡ್ರಂಟ್ ನಾಗ ಎಲ್ಲೆಲ್ಲಿ ಬರ್ತಾವ ಅನ್ನೋದು ಗೊತ್ತಿದ್ರೆ ಸಾಕು ಇಲ್ಲಿ ಕಾಸ್ ಕಂಡೀಷನ್ ದಾಗ ಅದ ಇಲ್ಲಿ ಕಾಸ್ ನಾಗ 90 ಮೈನಸ್ 90 ಪ್ಲಸ್ ಅದ ಇಲ್ಲ 270 ಮೈನಸ್ 270 ಪ್ಲಸ್ ಸೈನ್ ಚೇಂಜಸ್ ಅದ ನೋಡ ಉಳಿಕೆದ ಏನದಲ್ಲ ನೋ ಚೇಂಜಸ್ ಯಾಕಂದ್ರೆ ಅವು ಚೇಂಜಸ್ ಆಗಲ್ಲ ಚೇಂಜಸ್ ಆಗುವ 90 ಮತ್ತು 270 ಮಾತ್ರ ಚೇಂಜಸ್ ಆಗ್ತಾವ್ರಿ ಅದು ಒಂದ್ ಸ್ವಲ್ಪ ನಿಮ್ ತಲೆಗಿರ್ಲಿ ಅರ್ಥ ಆಯ್ತ್ರಿ ಇನ್ನ ನೆಕ್ಸ್ಟ್ ನೋಡ್ ಸೊ ನೆಕ್ಸ್ಟ್ ಏನ್ ಕೂಡ ನೋಡ್ರಿ ಇಟ್ಸ್ ಅ ಸ್ಟ್ಯಾಂಡರ್ಡ್ ಆಂಗಲ್ಸ್ ಹೌದಾ ಇಟ್ಸ್ ಅ ವ್ಯಾಲ್ಯೂ ಆಫ್ ಟಿ ಮೀನ್ಸ್ ಟಿ ಮೀನ್ಸ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಸಮ್ ಸ್ಟ್ಯಾಂಡರ್ಡ್ ಆಂಗಲ್ಸ್ ಇವಕ್ಕ ಸಮ್ ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಂತೀವ್ರಿ ಯಾವುದು ಜೀರೋ 30 45 60 90 180 270 ದಟ್ಸ್ ಇರೋದು 90 ಲಾಸ್ಟ್ ಬಟ್ 180 270 ಕೊಟ್ಟಿದ್ದೀನಿ ನಿಮಗೆ ಈಗ ಅಬ್ಸರ್ವ್ ಎನ್ ಡಿ ಮೀನ್ಸ್ ಇಸ್ ನಾಟ್ ಡಿಫೈನ್ಡ್ ಅಂತ ಎನ್ ಡಿ ಅಂದ್ರೆ ಏನ್ ಸರ್ ನಾಟ್ ಡಿಫೈನ್ ಇರ್ತದ ಈ ಸೈನ್ ಥೀಟಾ ಇಟ್ಸ್ ಜೀರೋ ಅಂದ್ರೆ ಪೈ ಒನ್ ಬೈ ಟೂ ಒನ್ ಬೈ ರೂಟ್ ಟೂ ತ್ರೀ ಬೈ ಟೂ ಒನ್ ಜೀರೋ ಮೈನಸ್ ಒನ್ ಈ ತರ ಏನದಲ್ಲ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಟೇಬಲ್ ಇಸ್ ದ ಮೋಸ್ಟ್ ಟ್ರಾನ್ಸ್ಟೂಡ್ ಟೇಬಲ್ ಬಹಳ ನೆನ್ಪಿಡ್ಬೇಕಾಗುತ್ತೆ ಯಾಕಂದ್ರೆ ಅಲರ್ಡ್ ಆಂಗಲ್ಸ್ ಸ್ಟ್ಯಾಂಡರ್ಡ್ ಆಂಗಲ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಯರಿ ಪಾರ್ಟ್ ಅಲ್ಲೂ ಇಂಪಾರ್ಟೆಂಟ್ ಮತ್ತು ಸಿಇಟಿ ಪಾರ್ಟ್ ಅಲ್ಲಿ ಅಥವಾ ಜೆ ಡಬ್ಲ್ಯೂ ಪಾರ್ಟ್ ಅಲ್ಲಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಕಂಡೀಷನ್ಸ್ ಬಹಳ ಇಂಪಾರ್ಟೆಂಟ್ ಏನದ ಫಸ್ಟ್ ಒನ್ ಏನ್ ಕೊಟ್ಟ ನೋಡ್ರಿ ಎಸ್ ಸೈನ್ ಆಫ್ ಏನಂದ್ರೆ ಎನ್ ಪೈ ಈಕ್ವಲ್ ಟು ಜೀರೋ ಕಾಸ್ ಆಫ್ ಎನ್ ಪೈ ಈಕ್ವಲ್ ಟು ಮೈನಸ್ ಒನ್ ರಷ್ಟು ಎನ್ ಟ್ಯಾನ್ ಎನ್ ಪೈ ಈಕ್ವಲ್ ಟು ಜೀರೋ ವೇರ್ ಎನ್ ಈಸ್ ಏನದಲ್ಲ ಇಟ್ ಇಸ್ ಇಂಟಿಜರ್ ಸೊ ಇಲ್ಲಿ ಸೆಕೆಂಡ್ ನೋಡ್ರಿ ಸೈನ್ ಆಫ್ ಟೂ ಎನ್ ಪ್ಲಸ್ ಒನ್ ಪೈ ಬೈ ಟೂ ಈಕ್ವಲ್ ಟು ಮೈನಸ್ ಒನ್ ರಷ್ಟು ಎನ್ ಕಾಸ್ ಆಫ್ ಏನದಲ್ಲ ಟೂ ಎನ್ ಪ್ಲಸ್ ಒನ್ ಪೈ ಬೈ ಟೂ ಈಕ್ವಲ್ ಟು ಜೀರೋ ವೇರ್ ಏನದಲ್ಲ ಎನ್ ಈಕ್ವಲ್ ಟು ಎನ್ ಬಿಲಾಂಗ್ಸ್ ಟು ಐ ಅಂತ ಯೂಸ್ ಮಾಡ್ದಾನ ಕಂಡೀಷನ್ಸ್ ಇಲ್ಲಿ ಅಪ್ಲೈ ಮಾಡ್ದ ನೋಡ್ರಿ ಸೊ ನೆಕ್ಸ್ಟ್ ಏನಾಗುತ್ತೆ ನೋಡ್ರಿ ಸೊ ಅಬ್ಸರ್ವ್ ಮಾಡಿ ಏನದ ಸ ಇವು ಬಹಳ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಈ ಫಾರ್ಮುಲಾ ನೆನಪಿಡ್ಲೇಬೇಕು ನೀವು ಥಿಯರಿ ನೆನಪಿಟ್ರು ನಡೆದತ್ತ ಬಿಟ್ರು ನಡೆದ ಬಟ್ ಫಾರ್ಮುಲಾ ಅಂತೂ ಮಸ್ಟ್ ಅಂಡ್ ಶುಡ್ ನೆನಪಿಡ್ಲೇಬೇಕಾಗ್ತದೆ ಯಾವುದು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಏನದ ದ ಸಮ್ ಅಂಡ್ ಡಿಫ್ರೆನ್ಸ್ ಆಫ್ ಟೂ ಆಂಗಲ್ಸ್ ಬಹಳ ಯೂಸ್ ಆಗ್ತಾವು ಸಿಇಟಿ ಒಳಗೆ ಬಹಳ ರಿಪೀಟ್ ಆಗುವಂತ ಫಾರ್ಮುಲಾ ಇವು ಒಂದನೇದು ಸೈನ್ ಆಫ್ ಎ ಪ್ಲಸ್ ಬಿ ಅದ ಸೈನ್ ಆಫ್ ಎ ಮೈನಸ್ ಬಿ ಅದ ಕಾಸ್ ಆಫ್ ಎ ಪ್ಲಸ್ ಬಿ ಅದ ಕಾಸ್ ಆಫ್ ಎ ಮೈನಸ್ ಬಿ ಅದ ನಾನು ಎಕ್ಸ್ ಪ್ಲಸ್ ವೈ ಅಂತ ಯೂಸ್ ಮಾಡಿದ್ರೆ ಇಲ್ಲಿ ಎಕ್ಸ್ ಇದಲ್ಲಿ ಎ ಅದ ವೈ ಇದಲ್ಲಿ ಬಿ ಅದ ಅಷ್ಟೇ ಮತ್ತೇನಿಲ್ಲ ಟ್ಯಾನ್ ಆಫ್ ಎ ಪ್ಲಸ್ ಬಿ ಅದ ಇಲ್ಲ ಟ್ಯಾನ್ ಆಫ್ ಎ ಮೈನಸ್ ಬಿ ಅದ ಕಾಟ್ ಆಫ್ ಎ ಪ್ಲಸ್ ಬಿ ಅದ ಇಲ್ಲಿ ಕಾಟ್ ಆಫ್ ಎ ಮೈನಸ್ ಬಿ ಅದ ಇಲ್ಲಿ ಲಾಸ್ಟ್ ಗೆ ನಿಮ್ಗೆ ಹೇಳಿದ್ದೆ ಸಮ್ ಆಫ್ ಮೋರ್ ರಿಸಲ್ಟ್ಸ್ ಸೈನ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಬಿ ಇದ್ದಲ್ಲಿ ಸೈನ್ ಆಫ್ ಎ ಪ್ಲಸ್ ಬಿ ಇಂಟು ಸೈನ್ ಆಫ್ ಎ ಮೈನಸ್ ಬಿ ಅಥವಾ ಕಾಸ್ ಸ್ಕ್ವೇರ್ ಬಿ ಮೈನಸ್ ಕಾಸ್ ಸ್ಕ್ವೇರ್ ಎ ಇತ್ತಂದ್ರೆ ಇದ ಫಾರ್ಮುಲಾ ಆಗ್ತದೆ ಇನ್ನೇ ಒಂದನೇದಾಯ್ತು ಎರಡನೇದು ಇಲ್ಲಿ ಏನಂದ್ರೆ ನೋಡ್ರಿ ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಬಿ ಇತ್ತಂದ್ರೆ ಏನಾಗ್ತದೆ ಫಾರ್ಮುಲಾ ಕಾಸ್ ಆಫ್ ಎ ಪ್ಲಸ್ ಬಿ ಇಂಟು ಕಾಸ್ ಆಫ್ ಎ ಮೈನಸ್ ಬಿ ಬಹಳ ಇಂಪಾರ್ಟೆಂಟ್ ಆ ಫಾರ್ಮುಲಾ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಸ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ ಇಸ್ ಇವು ಯಾಕಂದ್ರೆ ಬಹಳ ರಿಪೀಟ್ ಆಗುತ್ತೆ ಸ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ ಓಕೆ ಸೊ ನೆಕ್ಸ್ಟ್ ನೋಡಿ ಏನದ ಇದು ಇವು ಏನ್ ಬರ್ತಾವಲ್ಲ ಇನ್ನ ಮೇಲೆ ಬರುವಂತ ಎಲ್ಲಾ ಫಾರ್ಮುಲಾ ಇಂಪಾರ್ಟೆಂಟ್ ನೋಡ್ರಿ ಏನದ ನೋಡ್ರಿ ಫಾರ್ಮುಲಾ ಟು ಟ್ರಾನ್ಸ್ಫಾರ್ಮ್
the product into sum or difference. Observe madri word repeat akkavu 2 sin a cos b equal to sin of a plus b plus sin of a minus b. Okay, one ledu yarnedu 2 cos a sin b equal to sin of a plus b minus sin of a minus b. Next 2 cos a cos b equal to cos of a plus b plus cos of a minus b. ಈ ಫಾರ್ಮುಲಾ ಬಾಡ್ ರಿಪೀಟ್ ಆಗತ್ತೆ. ಯಾಕಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುದಿದೆ. ಟೂ ಸೈನ್ ಎ ಸೈನ್ ಬಿ ಅಬ್ಸರ್ವ್ ಮಾಡ್ರಿ, ಟೂ ಸೈನ್ ಎ ಸೈನ್ ಬಿ, ಟೂ ಸೈನ್ ಎ ಸೈನ್ ಬಿ ಹೆಂಗಂದ್ರೆ ನೋಡ್ರಿ, ಫಸ್ಟ್ ಪ್ಲಸ್ ಇಲ್ಲ, ಅಬ್ಸರ್ವ್ ಮಾಡ್ರಿ. ಅದಕ್ಕೆ ಬಾಳ ಏನ್ ಹೇಳ್ತಾ ಇರೋದು ನಿಮ್ಗೆ, ಕಾಸ್ ಆಫ್ ಎ ಮೈನಸ್ ಬಿ ಮೈನಸ್ ಕಾಸ್ ಆಫ್ ಎ ಪ್ಲಸ್ ಬಿ. ಈ ಫಾರ್ಮುಲಾನ ಸಿಇಟಿ ಒಳಗೆ ಬಾಳ ಯೂಸ್ ಆಗುವಂತ ಫಾರ್ಮುಲಾ ಇದು. ಇದು ನೆನ್ಪಿಡ್ರಿ, ಇದು ಬಹಳ ಇಂಪಾರ್ಟೆಂಟ್, ಇಟ್ಸ್ ಇಂಪಾರ್ಟೆಂಟ್. ಈಗ ಏನಂದ್ರೆ ನೋಡ್ರಿ, ಫಾರ್ಮುಲಾ ಫಾರ್ಮುಲೇಟು ಟ್ರಾನ್ಸ್ಫಾರ್ಮ್ ಯಾವುದು, ಸಮ್ ಆರ್ ಡಿಫ್ರೆನ್ಸ್ ಇನ್ ಟು ಪ್ರೊಡಕ್ಟ್. ಪ್ರೊಡಕ್ಟ್ ಅಂದ್ರೆ ನಿಮ್ಗೆ ಹೇಳಿದ್ನಲ್ಲ ಫಸ್ಟ್ ಶಾರ್ಟ್ ಕಟ್ ಮೆಥಡ್ ಎಸ್ ಅಂದ್ರೆ ಎಸ್ ಪ್ಲಸ್ ಎಸ್ ಅಂತಂದ್ರೆ ಟೂ ಎಸ್ ಸಿ ಅಂತ. ಅಂದ್ರೆ ಸೈನ್ ಸಿ ಪ್ಲಸ್ ಸೈನ್ ಡಿ ಈಕ್ವಲ್ ಟು ಟೂ ಸೈನ್ ಆಫ್ ಸಿ ಪ್ಲಸ್ ಡಿ ಬೈ ಟು ಇಂಟು ಕಾಸ್ ಆಫ್ ಸಿ ಮೈನಸ್ ಡಿ ಬೈ ಟು. ಅದೇ ತರನ ಸೈನ್ ಸಿ ಎಸ್ ಮೈನಸ್ ಎಸ್ ಈಕ್ವಲ್ ಟು ಟೂ ಸಿ ಎಸ್. ಈ ತರ ಫಾರ್ಮುಲಾ ಇನ್ನು ಶಾರ್ಟ್ ಕಟ್ ಬರೀತೀನಿ ನಿಮ್ ತಲೆಯಲ್ಲಿ ಬರಬೇಕು. ಈ ಫಾರ್ಮುಲಾ ಅಂದ್ರೆ ಮಾತ್ರ ನಿಮ್ಗೆ ಏನದಲ್ಲ ಥಿಯರಿ ಪಾರ್ಟ್ ಮತ್ತು ಸಿಇಟಿ ಪಾರ್ಟ್ ಈಸಿ ಆಗ್ಕೋತ ಹೋಗ್ತದ. ಯಾಕಂದ್ರೆ ಟ್ರಿಗ್ನೋಮೆಟ್ರಿ ಅಂದ್ರೆ ಫಾರ್ಮುಲಾ. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಒನ್, ಇದು ಸೆಕೆಂಡ್ ಆಯ್ತು. ಥರ್ಡ್ ಒನ್ ಏನದ, ಇಲ್ಲಿ ಸಿ ಪ್ಲಸ್ ಸಿ ಈಕ್ವಲ್ ಟು ಟೂ ಸಿ ಸಿ ಅದ. ಅಬ್ಸರ್ವ್ ಮಾಡ್ರಿ, ಟೂ ಸಿ ಸಿ ಅಂದ್ರೆ ಸಿ ಸಿ ಅಂದ್ರೆ ಕಾಸ್ ಸಿ ಪ್ಲಸ್ ಕಾಸ್ ಡಿ ಅಂದ. ಟೂ ಸಿ ಸಿ ಮೀನ್ಸ್ ಟೂ ಕಾಸ್ ಆಫ್ ಸಿ ಪ್ಲಸ್ ಡಿ ಬೈ ಟು ಇಂಟು ಕಾಸ್ ಆಫ್ ಸಿ ಮೈನಸ್ ಡಿ ಬೈ ಟು ಅಂತ. ನೆಕ್ಸ್ಟ್ ಸಿ ಮೈನಸ್ ಸಿ ಅಂದ್ರೆ ಇಲ್ಲಿ ಮೈನಸ್ ಟೂ ಎಸ್ ಎಸ್, ಇಲ್ಲಿ ಮಿಸ್ ಆಗೈತೆ, ಅಬ್ಸರ್ವ್ ಮಾಡಿ. ಸೊ ಮೈನಸ್ ಟೂ ಎಸ್ ಎಸ್, ಸೊ ಮೈನಸ್ ಮಿಸ್ ಆಗೈತೆ, ಅದಕ್ಕೆ ಬರ್ದ ನೋಡ್ರಿ ಇಲ್ಲಿ ಕೆಳಗ ಮೈನಸ್ ಟೂ ಎಸ್ ಎಸ್ ಫಾರ್ಮುಲಾ. ಓಕೆ, ಕ್ಲಿಯರ್ ಆಗ್ತದ್ರಿ? ಇನ್ನು ನೆಕ್ಸ್ಟ್ ಬರ್ತಾ ಇರೋದು ಯಾವುದು, ಇವು ಒಂದಿಷ್ಟು ಸಮ್ ಏನದಲ್ಲ ಥಿಯರಿ ಒಳಗ ನೀವು ಕಲಿಯಲಾರದ ಫಾರ್ಮುಲಾ ಇವು. ಯಾವುದು ನೀವು ಕಲಿಯಂಗಿಲ್ಲ, ಯಾವ್ದಂದ್ರೆ ಹಳೆಯ ಸಿಲೆಬಸ್, ಹಳೆಯ ಸಿಲೆಬಸ್ ನಲ್ಲಿ ಬರುವಂತ ಫಾರ್ಮುಲಾ. ಸೈನ್ ಆಫ್ ಎ ಪ್ಲಸ್ ಬಿ ಅಂತಂದ್ರೆ ಈ ತರ ಡೈರೆಕ್ಟ್ ಬರೀತಾರ್ರಿ ಇಲ್ಲಿ ಫಾರ್ಮುಲಾಸ್, ಈ ತರ ಡೈರೆಕ್ಟ್ ಫಾರ್ಮುಲಾ. ಇವೊಂದ್ ಸ್ವಲ್ಪ ನೆನಪಿಡ್ರಿ, ಯಾವುದು ಸೈನ್ ಆಫ್ ಒಂದೊಂದಲ್ಲಿ ಫಾರ್ಮುಲಾ ಯೂಸ್ ಆಗ್ತದೆ, ಯಾವುದು ಜೆ ಡಬ್ಲ್ಯೂ ಒಳಗೆ. ಸೊ ಜೆ ಡಬ್ಲ್ಯೂ ಒಳಗೆ ಯೂಸ್ ಆಗುವಂತ, ಅದಕ್ಕೆ ನಿಮ್ಗೆ ಅಡ್ವಾನ್ಸ್ ಆಗಿ ಈ ತರ ಏನದಲ್ಲ ಫಾರ್ಮುಲಾಸ್ ಕೊಟ್ಟಿನಿ. ಎಂತದ, ಟ್ರಿಗ್ನೋಮೆಟ್ರಿ ರೇಷಿಯೋಸ್ ಆಫ್ ಸಮ್ ಆಫ್ ಮೋರ್ ದ್ಯಾನ್ ಟೂ ಆಂಗಲ್ಸ್ ಅಂತ. ಅಂದ್ರೆ ಟೂನು ಇರ್ಬೋದು, ಟೂ ಕಿತ ಹೆಚ್ಚನು ಇರ್ಬೋದು ಆಂಗಲ್ಸ್. ಇಲ್ಲಿ ಕಾಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಎ ಅದು, ಸೈನ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಇದು ಅದ, ಕಾಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ನೋಡ. ಈ ಫಾರ್ಮುಲಾಸ್, ಈ ಫಾರ್ಮುಲಾ ನೆನಪಿಡಬೇಕು. ಇನ್ನು ಟ್ಯಾನ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಫಾರ್ಮುಲಾ, ಅದನ್ನ ಶಾರ್ಟ್ ಕಟ್ ಈ ತರ ಕೊಟ್ಟಿದ್ದಾನೆ. ಕ್ಲಿಯರ್ ಆಗ್ತದ್ರಿ? ಈ ಫಾರ್ಮುಲಾಸ್ ನೆನಪಿಡ್ರಿ ಅಷ್ಟೇ, ಯಾಕಂದ್ರೆ ಈ ಫಾರ್ಮುಲಾ ಒಂದೊಂದು ರಿಪೀಟ್ ಆಗಿ ಬರ್ತಾವು, ಯಾವ್ದ್ರಲ್ಲೇ ಸಿಇಟಿ ಒಳಗ ಅಥವಾ ಕೆ ಸಿಇಟಿ ಒಳಗ ಅಥವಾ ಜೆ ಡಬ್ಲ್ಯೂ ಒಳಗ. ಇನ್ನು ನೆಕ್ಸ್ಟ್ ನೋಡ ಯಾವುದು, ಸ್ವಲ್ಪ ಟ್ರಿಗ್ನೋಮೆಟ್ರಿಕ್ ಅಬ್ಸರ್ವ್ ಮಾಡ್ರಿ. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಮಲ್ಟಿಪಲ್ ಆಂಗಲ್ಸ್ ಸ್ಟೂಡೆಂಟ್ಸ್ ಇವುದಂತೂ ಸೊ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದು ಥಿಯರಿ ಒಳಗ ಆಯ್ತು, ಯಾವುದು ಫಾರ್ಮುಲಾ, ಫಾರ್ಮುಲಾ ಬಹಳ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಸ್ವಲ್ಪ ಏನದಲ್ಲ ಈ ಫಾರ್ಮುಲಾಸ್ ಏನದಲ್ಲ ನೆನಪಿಡ್ಲೇಬೇಕಾಗ್ತದೆ, ಯಾಕಂದ್ರೆ ಬಹಳ ರಿಪೀಟ್ ಆಗುವಂತ ಫಾರ್ಮುಲಾ ಇದು. ಯಾವುದು ಟ್ರಿಗ್ನೋಮೆಟ್ರಿ ಮಲ್ಟಿಪಲ್ ಆ್ಯಂಡ್ ಸಬ್ ಮಲ್ಟಿಪಲ್ಸ್, ಇವೆಲ್ಲ ಸೈನ್ ಟೂ ಟೀಟಾದ ಎರಡು ಪರ್ತ ಫಾರ್ಮುಲಾ, ಇದೊಂದು ಇದೊಂದು. ಕಾಸ್ ಟೀಟಾದ ಅಬ್ಸರ್ವ್ ಮಾಡಿ, ಕಾಸ್ ಟೀಟಾದ ಒಂದು ಎರಡು ಮೂರು ನಾಲ್ಕು ಫಾರ್ಮುಲಾ ಬರ್ತಾವ್ರಿ. ಯಾವುದು ಕಾಸ್ ಟೂ ಟೀಟಾ. ನೆಕ್ಸ್ಟ್ ಥರ್ಡ್ ಒನ್, ಒನ್ ಪ್ಲಸ್ ಕಾಸ್ ಟೂ ಟೀಟಾ ಅಂದ್ರೆ ಇದನ್ನ ಕಾಸ್ ಟೂ ಟೀಟಾ ಈಕ್ವಲ್ ಟು ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಈ ಫಾರ್ಮುಲಾ ಯೂಸ್ ಮಾಡ, ಮತ್ತೆ ಕಾಸ್ ಟೂ ಟೀಟಾನ ಯೂಸ್ ಮಾಡ್ಕೊಂಡು ಮತ್ತೆ ಇದೊಂದು ಫಾರ್ಮುಲಾ ಯೂಸ್ ಮಾಡ. ನೆಕ್ಸ್ಟ್ ಮತ್ತೆ ಟ್ಯಾನ್ ಟೀಟಾದ, ಟ್ಯಾನ್ ಟೀಟಾದ ಒಂದ್ ಫಾರ್ಮುಲಾ, ಮತ್ತೆ ಅಗೇನ್ ಟ್ಯಾನ್ ಟೀಟಾ, ಟ್ಯಾನ್ ಟೀಟಾದ ಏನ್ರಿ ಸೈನ್ ಟೀಟಾ ಬೈ ಕಾಸ್ ಟೀಟಾ. ಈ ಫಾರ್ಮುಲಾ ಕಾಸ್ ಟೀಟಾ ಈ ಕಂಡೀಷನ್ ಯೂಸ್ ಮಾಡ್ಕೋತ ಹೋಗ್ಯಾನ್ರಿ ಇಲ್ಲಿ. ಯಾವುದು ಈ ಫಾರ್ಮುಲಾ ಸೈನ್ ಟೂ ಟೀಟಾದ, ಯಾವ್ದು ಟ್ಯಾನ್ ಟೀಟಾದ ಒನ್ ಮೈನಸ್ ಕಾಸ್ ಟೂ ಟೀಟಾ ಡಿವೈಡೆಡ್ ಬೈ ಸೈನ್ ಟೂ ಟೀಟಾ. ಇಲ್ಲಿ ಮತ್ತೆ ಟ್ಯಾನ್ ಟೂ ಟೀಟಾದ ಫಾರ್ಮುಲಾ ಅಂತ ಗೊತ್ತೈತಿ, ಯಾಕಂದ್ರೆ ಇಲ್ಲಿ ಪ್ಲಸ್ ಬಂತಂದ್ರೆ ಸೈನ್ ರೀ, ಮೈನಸ್ ಬಂತಂದ್ರೆ ಟ್ಯಾನ್ ಟೂ ಟೀಟಾ. ಇದು ಬಹಳ ಇಂಪಾರ್ಟೆಂಟ್ ರೀ, ಗೊತ್ತೈತ್ರಿ? ಇನ್ನು ನೆಕ್ಸ್ಟ್ ನೋಡ್ರಿ ಯಾವುದು ಮತ್ತೊಂದು ಫಾರ್ಮುಲಾ ಬರಬೇಕು ನೋಡ್ರಿ. ಯಾವುದು ಟ್ಯಾನ್ ತ್ರೀ ಟೀಟಾ ಅದ, ಅಬ್ಸರ್ವ್ ಮಾಡ್ರಿ. ಯಾವುದು ಟ್ರಿಗ್ನೋಮೆಟ್ರಿಕಲ್ ರೇಷಿಯೋಸ್ ಆಫ್ ಆ್ಯಂಡ್ ತ್ರೀ ಟೀಟಾ ಇನ್ ಟರ್ಮ್ಸ್ ಆಫ್ ಆನ್ ಆಂಗಲ್ ಟೀಟಾ. ಸೈನ್ ತ್ರೀ ಟೀಟಾದ ಫಾರ್ಮುಲಾ, ಕಾಸ್ ತ್ರೀ ಟೀಟಾದ ಫಾರ್ಮುಲಾ, ಟ್ಯಾನ್ ತ್ರೀ ಟೀಟಾದ ಫಾರ್ಮುಲಾ. ಅದೇ ತರ ಮತ್ ಯಾವುದು
ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಸಬ್ ಮಲ್ಟಿಪಲ್ ಆಂಗಲ್ಸ್. ಟೀಟಾ ಬೈ ಟೂ ಅಂತ ಬಂತಂದ್ರೆ ಅವು ಸಬ್ ಮಲ್ಟಿಪಲ್ಸ್ ರೀ, ಬರೇ ಟೀಟಾ ಟೂ ಟೀಟಾ ತ್ರೀ ಟೀಟಾ ಇದು ಯಾವ್ದು ಟೂ ಟೀಟಾ ಏನ್ ಕಂಡೀಷನ್ ಬಂದು ಅಂದ್ರೆ ಅವೆಲ್ಲ ಮಲ್ಟಿಪಲ್ ಆಂಗಲ್ಸ್. ಈಗ ಅಬ್ಸರ್ವ್ ಮಾಡ್ರಿ, ಸೈನ್ ಟೀಟಾದೊಳಗ ಎರಡು ಫಾರ್ಮುಲಾ ಅಬ್ಸರ್ವ್ ಮಾಡ್ರಿ. ಕಾಸ್ ಟೀಟಾ ಒಳಗ ಅದ ಹೇಳ್ತಾನೆ ಆಗಳಿಗೆ ಸೇಮ್ ಒಂದನೇದು ಎರಡನೇದು ಮೂರನೇದು ನಾಲ್ಕನೇದು. ಈಗ ಅದನ್ನೇ ಕಂಡೀಷನ್ ಯೂಸ್ ಮಾಡ್ಕೊಂಡು ಎರಡು ಫಾರ್ಮುಲಾ ಯೂಸ್ ಮಾಡ್ತಾರೆ. ಯಾವ್ದು ಇ ಕಾಸ್ ಯಾವ್ದು ಟೂ ಕಾಸ್ ಟೀಟಾ ಮೈನಸ್ ಒನ್ ಯೂಸ್ ಕೊಟ್ಟು ಇದೊಂದು ಒನ್ ಮೈನಸ್ ಟೂ ಸೈನ್ ಸ್ಕ್ವೇರ್ ಟೀಟಾ ಬೈ ಟೂ ಯೂಸ್ ಮಾಡ್ಕೊಂಡು ಫಾರ್ಮುಲಾ ಮಾಡ್ತಾರೆ. ಇನ್ನೊಂದು ಟ್ಯಾನ್ ಟೀಟಾ ಬೈ ಟೂ ಒಂದು ಫಾರ್ಮುಲಾ ಓದತ್ರಿ. ಇನ್ನು ನೆಕ್ಸ್ಟ್ ನೋಡ್ರಿ, ಮತ್ತೆ ಒನ್ ಮೋರ್ ಫಾರ್ಮುಲಾಸ್ ಇವು. ಏನದಲ್ಲ ಟ್ಯಾನ್ ಟೂ ಟೀಟಾ ಅದ ಅದನ್ನ ಏನಾಗ್ತದೆ ಟ್ಯಾನ್ ಟೀಟಾದ ಫಾರ್ಮುಲಾ ಯೂಸ್ ಮಾಡ್ಕೊತೀವಿ. ಅದ ತರ ಸೈನ್ ಟೀಟಾ ಬೈ ಟೂ ಫಾರ್ಮುಲಾ, ಕಾಸ್ ಟೀಟಾ ಬೈ ಟೂ ಫಾರ್ಮುಲಾ, ಟ್ಯಾನ್ ಟೀಟಾ ಬೈ ಟೂ ಟೂ ಸೈನ್ ಟೀಟಾ ಬೈ ಟೂ ಟೂ ಯಾವುದು ಟೂ ಸೈನ್ ಟೀಟಾ ಬೈ ಟೂ ಟೂ ಕಾಸ್ ಟೀಟಾ ಬೈ ಟೂ ಟ್ಯಾನ್ ಟೀಟಾ ಬೈ ಟೂ ಈ ತರ ಏನದಲ್ಲ ಫಾರ್ಮುಲಾಸ್ ಬರ್ತಾವ್ರಿ ಒಂದಿಷ್ಟು. ಯಾಕಂದ್ರೆ ಈ ತರ ಯಾಕೆ ಹೇಳ್ತಾ ಇರಂದ್ರೆ ಈ ಫಾರ್ಮುಲಾ ಡೈರೆಕ್ಟ್ ಬರೀತಾನ್ರಿ ಎಲ್ಲಿ ಸಿಇಟಿ ಒಳಗ ಮತ್ತು ಜೆ ಡಬ್ಲ್ಯೂ ಒಳಗೆ. ಯಾಕೆ ಇದು ಬರ್ದಂದ್ರೆ ಸ್ಟೆಪ್ಸ್ ಈಸಿ ಆಗ್ತದೆ, ಅಂದ್ರೆ ಏನದಲ್ಲ ಹೆಚ್ಚು ಬಿಡಿಸುವ ಬದಲಿ ಸ್ಟೆಪ್ಸ್ ಕಮ್ ಆಗ್ತದ ಮತ್ತು ಟೈಮ್ ಸೇವ್ ಆಗ್ತದ ಅಷ್ಟೇ, ಮತ್ತೇನಿಲ್ಲ. ಈಗ ನೋಡ ಮತ್ತೊಂದಿಷ್ಟು ಫಾರ್ಮುಲಾಸ್ ಯಾವ್ದು ಅಂದ್ರೆ ಇವು ಒಂದಿಷ್ಟು ಫಾರ್ಮುಲಾಸ್, ಇವು ಒಂದ್ ಸ್ವಲ್ಪ ನೆನಪಿಡ್ರಿ. ಒಂದಿಷ್ಟು ರಿಪೀಟ್ ಆಗೋದು ಸ್ಟ್ಯಾಂಡರ್ಡ್ ಆಂಗಲ್ಸ್, ಸೈನ್ ಏಯ್ಟೀನ್ ರಿಪೀಟ್ ಆಗುತ್ತೆ, ಸೈನ್ ಸೆವೆಂಟಿ ಟೂ ಆಗ್ತದ, ಸೈನ್ ಫಿಫ್ಟೀನ್ ಟ್ಯಾನ್ ಫಿಫ್ಟೀನ್ ಇದೇನು ಯೂಸ್ ಆಗಲ್ಲ, ಬಟ್ ಯೂಸ್ ಆಗಲ್ಲ ಎಲ್ಲೇ ಒಂದು ಟೈಮ್ ಯೂಸ್ ಆಗ್ಬಹುದು. ಈಗ ಕಾಸ್ ತರ್ಟಿ ಸಿಕ್ಸ್ ಆಗ್ತದೆ, ಸೈನ್ ತರ್ಟಿ ಸಿಕ್ಸ್ ಕಾಸ್ ಫಿಫ್ಟೀನ್ ಆಗ್ತದೆ, ಸೈನ್ ಸೆವೆಂಟಿ ಫೈವ್ ಇದು ಕಂಡೀಷನ್ ಸ್ವಲ್ಪ ಏನದಲ್ಲ ಯೂಸ್ ಆಗ್ಬಹುದು ಆಗ್ಲಿಕ್ಕಿಲ್ಲ, ಬಟ್ ಇರ್ಲಿ ಅಂತ ನಿಮ್ಗೆ ಈ ಕಂಡೀಷನ್ಸ್ ಕೊಟ್ಟಿನಿ ಎರಡು ಲಾಸ್ಟ್ ನೈನ್. ಅರ್ಥ ಆಯ್ತ್ರಿ? ಸೊ ನೆಕ್ಸ್ಟ್ ನೋಡು ಒನ್ ಮೋರ್ ಫಾರ್ಮುಲಾ ಯಾವುದು ಹಳೆ ಸ್ಟೇಟ್ ಸಿಲೆಬಸ್ ನ ಹೇಳ್ದ ಕಂಡೀಷನಲ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ಇವು ಒಂದು ಏನದಲ್ಲ ಇಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 180 ಡಿಗ್ರಿ ಸ ಏನದಲ್ಲ ತ್ರಿಭುಜದ ಭಾಗಗಳು 180ಕ್ಕೆ ಸಮವಾಗಿರುತ್ತದೆ ಅಂತ ಹೇಳ್ತಿರಲ್ಲ, ಅದ ತರ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ ಇದೊಂದು ಫಾರ್ಮುಲಾ ಈ ಫಾರ್ಮುಲಾ ಈ ಫಾರ್ಮುಲಾ ಇವು ಏನದಲ್ಲ ಡಿವೈಡೆಡ್ ಬೈ ಟೂ ಅಂತ ಸಬ್ ಮಲ್ಟಿಪಲ್ ಫಾರ್ಮುಲಾ, ಇವು ಏನದ ಮಲ್ಟಿಪಲ್ ಫಾರ್ಮುಲಾ ಈ ತರ ಯೂಸ್ ಮಾಡ್ಕೋತ ಹೋಗ್ತೀವಿ. ಇದು ಬಹಳ ಇಂಪಾರ್ಟೆಂಟ್. ಏನದಲ್ಲ ಒಂದೊಂದು ಸಿಇಟಿ ಪ್ರಾಬ್ಲಮ್ಸ್ ಎಲ್ಲ ಹೆಂಗಿರ್ತಾವ ಅಂದ್ರೆ ಕಾಸ್ ಟು ಎ ಪ್ಲಸ್ ಕಾಸ್ ಟು ಬಿ ಪ್ಲಸ್ ಕಾಸ್ ಟು ಸಿ ಅಂತ ಕೊಟ್ಟಿರ್ತಾನೆ, ನಿಮ್ಗೆ ಗೊತ್ತ ಇಲ್ಲ ಆಪ್ಷನ್ ದಾಗ ಕೊಟ್ಟಿರ್ತಾನೆ. ಏನದ ಮೈನಸ್ ಒನ್ ಮೈನಸ್ ಫೋರ್ ಕಾಸ್ ಎ ಕಾಸ್ ಬಿ ಕಾಸ್ ಸಿ ಅಂತ ಈ ತರ ಒಂಥರ ಆಪ್ಷನ್ ದಾಗ ಕೊಟ್ಟಿರ್ತಾನೆ. ಯಾವ್ದು ಎ ಆಗಿರ್ಬೋದು ಬಿ ಆಗಿರ್ಬೋದು ಸಿ ಆಗಿರ್ಬೋದು ಡಿನೂ ಆಗಿರ್ಬೋದು, ಈ ಆಪ್ಷನ್ ದಾಗ ಕೊಟ್ಟು ನಿಮಗೆ ಸಾಲ್ವ್ ಮಾಡಕ್ ಕೊಟ್ಟಿರ್ತಾನೆ. ಬಟ್ ನಿಮ್ಗೆ ಈ ಫಾರ್ಮುಲಾ ಗೊತ್ತಿತ್ತಂದ್ರೆ ಡೈರೆಕ್ಟ್ ಅಪ್ಲೈ ಮಾಡಬಹುದು ನೀವು. ಯಾವ್ದು ಸೊ ಫಾರ್ಮುಲಾ ಗೊತ್ತಿದ್ರೆ ಮಾತ್ರ ಡೈರೆಕ್ಟ್ ಅಪ್ಲೈ ಮಾಡಕ್ತದ. ಅರ್ಥ ಆಯ್ತ್ರಿ? ಇನ್ನು ನೆಕ್ಸ್ಟ್ ನೋಡ್ರಿ ಏನದಂದ್ರೆ ನೆಕ್ಸ್ಟ್ ಕೊಟ್ಟು ಇಂಪಾರ್ಟೆಂಟ್ ರಿಸಲ್ಟ್ಸ್ ಅಂತ ಕೊಟ್ಟಿನಿ ಲಾಸ್ಟ್ ಗೆ. ಇಟ್ಸ್ ಅ ಇಂಪಾರ್ಟೆಂಟ್ ಎಲ್ಲಾ ರಿಸಲ್ಟ್ಸ್ ಯಾವ ಯಾವ ಬರ್ತಾವು ಇಂಪಾರ್ಟೆಂಟ್ ರಿಸಲ್ಟ್ಸ್. ಯಾವ್ದು ಸೈನ್ ಥೀಟಾ ಸೈನ್ ಆಫ್ 60 ಮೈನಸ್ ಥೀಟಾ ಇಂಟು ಸೈನ್ 60 ಪ್ಲಸ್ ಥೀಟಾ ಈಕ್ವಲ್ ಟು 1/4 ಸೈನ್ 3 ಥೀಟಾ. ಈ ತರ ಬಂದು ಅಂದ್ರೆ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡ್ಕೋಬಹುದು. ಅದಕ್ಕೆ ಒಂದಿಷ್ಟು ಫಾರ್ಮುಲಾಸ್ ಕೊಟ್ಟಿದ್ವಿ, ಫಸ್ಟ್ ಸೆಕೆಂಡ್ ಥರ್ಡ್ ಆಗಿರ್ಬೋದು ಫೋರ್ತ್ ಆಗಿರ್ಬೋದು ಫಿಫ್ತ್ ಸಿಕ್ಸ್ತ್ ಸೆವೆಂತ್ ಏಟ್ ನೈನ್ತ್ ಟೆಂತ್ ಈ ತರ ಏನದಲ್ಲ ಸಮ್ ಯೂಸ್ ಮಾಡ್ಕೊಂಡು ಯಾವ್ದು ಮಲ್ಟಿಪಲ್ ಸಬ್ ಮಲ್ಟಿಪಲ್ ಆಗಿರ್ಬೋದು ಅಥವಾ ಕಂಪೌಂಡ್ ಆಂಗಲ್. ಕಂಪೌಂಡ್ ಆಂಗಲ್ ಅಂದ್ರೆ ಯಾವ್ದು ಕಾಸ್ ಆಫ್ ಎ ಪ್ಲಸ್ ಬಿ ಕಾಸ್ ಆಫ್ ಎ ಮೈನಸ್ ಬಿ ಸೈನ್ ಆಫ್ ಎ ಪ್ಲಸ್ ಬಿ ಸೈನ್ ಆಫ್ ಎ ಮೈನಸ್ ಬಿ ಇವೆಲ್ಲ ಕಂಪೌಂಡ್ ಆಂಗಲ್ ಅಂತೀವಿ. ಅಥವಾ ಸಮ್ ಆಫ್ ಟು ಡಿಫ್ರೆನ್ಸಸ್ ಅಂತ ಯೂಸ್ ಮಾಡ್ತೀವಿ. ಈ ಫಾರ್ಮುಲಾ ಯೂಸ್ ಮಾಡ್ತೀವಿ ಎಲ್ಲ ಕ್ಲಿಯರ್. ಈ ಫಾರ್ಮುಲಾ ನೋಡ್ರಿ ಟ್ರಿಗ್ನೋಮೆಟ್ರಿ ಅಂದ್ರೆ ಫಾರ್ಮುಲಾ. ಫಾರ್ಮುಲಾ ಎಷ್ಟು ಪರ್ಫೆಕ್ಟ್ ಇರ್ತದ ಥಿಯರಿ ಪಾರ್ಟ್ ಅಂಡ್ ಏನದ ಸಿಇಟಿ ಪಾರ್ಟ್ ಈಸಿ ಆಗ್ತದ. ಈಗ ಏನದಲ್ಲ ಥಿಯರಿ ಮುಗೀತು, ಇನ್ನ 1/1 ಏನದಲ್ಲ ನಿಮ್ದು ಕ್ವಶನ್ಸ್ ಬಿಡಿಸ್ತಾ ಇರ್ತೀನಿ. ಯಾವ್ದಂದ್ರೆ ಫಸ್ಟ್ 15 ಪೇಜ್ ನಂಬರ್ 50 ಒಳಗ ಎಕ್ಸಸೈಸ್ 3 ಅಂತದ ಅಬ್ಸರ್ವ್ ಮಾಡಿ. ಎಕ್ಸಸೈಸ್ 3 ಅಂತದ ಅದರಲ್ಲಿ ಇರುವಂತ ಫಸ್ಟ್ ಏನದಲ್ಲ ಪ್ರಾಬ್ಲಮ್ ಹೇಳ್ತಾ ಇರೋದು ಏನದ ಇಫ್ ಅಂತ ಕೊಟ್ಟಾನೆ. ಏನದ ಇಫ್ ಟೂ ಸೈನ್ ಅಲ್ಫಾ ಅಂತ ಕೊಟ್ಟಾನೆ ಅಬ್ಸರ್ವ್ ಮಾಡಿ. ಟೂ ಸೈನ್ ಅಲ್ಫಾ ಡಿವೈಡೆಡ್ ಬೈ 1 + ಕಾಸ್ ಅಲ್ಫಾ ಪ್ಲಸ್ ಏನದ ಸೈನ್ ಅಲ್ಫಾ ಈಕ್ವಲ್ ಟು ವೈ ಅಂತ ಕೊಟ್ಟಾನೆ. ಕೋಮ ದನ್ ಅಂತ ಕೊಟ್ಟಾನೆ ಕಂಡೀಷನ್. ಏನದ ದನ್ 1 - ಕಾಸ್ ಅಲ್ಫಾ ಪ್ಲಸ್ ಸೈನ್ ಅಲ್ಫಾ ಡಿವೈಡೆಡ್ ಬೈ ಏನದ 1 + ಸೈನ್ ಅಲ್ಫಾ
ಏನದ ಈಸ್ ಈಕ್ವಲ್ ಅಬ್ಸರ್ವ್ ಮಾಡ್ರಿ ಈಸ್ ಈಕ್ವಲ್ ಟು ಸೊ ಆಪ್ಷನ್ ಎ ಏನ್ ಕೊಟ್ಟ ನೋಡ್ರಿ ಆಪ್ಷನ್ ಎ ಒನ್ ಬೈ ವೈ ಕೊಟ್ಟನ ಆಪ್ಷನ್ ಬಿ ವೈ ಕೊಟ್ಟನ ಆಪ್ಷನ್ ಸಿ ಒನ್ ಮೈನಸ್ ವೈ ಕೊಟ್ಟನ ಆಪ್ಷನ್ ಡಿ ಏನ್ ಕೊಟ್ಟನ್ರಿ ಒನ್ ಪ್ಲಸ್ ವೈ ಕೊಟ್ಟನ ಈಗ ಅಬ್ಸರ್ವ್ ಮಾಡ್ರಿ ಸ್ವಲ್ಪ ನೋಡ್ರಿ ನಾ ಸ್ವಲ್ಪ ಕಲರ್ ಚೇಂಜಸ್ ಮಾಡಿ ಬರ್ತಿರ್ತೀನಿ ಇಲ್ಲ ಫಸ್ಟ್ ನೋಡ್ರಿ ಪ್ರೂಫ್ ದ ಪ್ರೂಫ್ ಸ್ವಲ್ಪ ಏನದಲ್ಲ ಕಂಡೀಷನ್ಸ್ ಅಬ್ಸರ್ವ್ ಮಾಡ್ರಿ ಯಾವ ಕಂಡೀಷನ್ಸ್ ಇಲ್ಲೇ ಕೊಟ್ಟದ ಯಾವುದು ಫಸ್ಟ್ ಒನ್ ಮೈನಸ್ ಕಾಸ್ ಅಲ್ಫಾ ಪ್ಲಸ್ ಸೈನ್ ಅಲ್ಫಾ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ಅಲ್ಫಾ ಓಕೆ ಈ ಕಂಡೀಷನ್ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ ನಿಮಗೆ ರಾಶ್ಲೈಸೇಷನ್ ರಾಶ್ಲೈಸೇಷನ್ ಗೊತ್ತಾಗಬೇಕಾದ್ರೆ ನಿಮಗೆ ಫಸ್ಟ್ ಏನದಲ್ಲ ಕಂಡೀಷನ್ಸ್ ಈಗ ರಾಶ್ಲೈಸೇಷನ್ ಗೊತ್ತಾಗಬೇಕಾದ್ರೆ ಸ್ವಲ್ಪ ಏನದಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಏನದ ಅಡ್ಜಸ್ಟ್ಮೆಂಟ್ ಈಗ ಬರ್ದಿರ್ತೀನಿ ನೋಡ್ರಿ ಅಬ್ಸರ್ವ್ ಮಾಡ್ರಿ ಏನದ ಒನ್ ಮೈನಸ್ ಇಲ್ಲದ್ರ ಕಂಡೀಷನ್ಸ್ ಬರ್ಕೊಂಡು ನೀವು ರಾಶ್ಲೈಸೇಷನ್ ಬರ್ಕೊಂಡು ಬರ್ರಿ ಇಲ್ಲೇ ಏನದ ಒನ್ ಪ್ಲಸ್ ಯಾವುದು ಕಾಸ್ ಅಲ್ಫಾ ಪ್ಲಸ್ ಸೈನ್ ಅಲ್ಫಾ ಡಿವೈಡೆಡ್ ಬೈ ಏನದ ಒನ್ ಪ್ಲಸ್ ಸೈನ್ ಕಾಸ್ ಅಲ್ಫಾ ಪ್ಲಸ್ ಸೈನ್ ಅಲ್ಫಾ ನೀವೇ ಮಾಡೋದು ಒನ್ ಪ್ಲಸ್ ಸೈನ್ ಅಲ್ಫಾ ಅದ್ರಿ ಅದೇ ರಾಶ್ಲೈಸೇಷನ್ ನ್ಯೂಮರೇಟರ್ದು ತಗೊಳ್ಬಹುದು ಅರ್ಥ ಮಾಡ್ಕೊಳ್ರಿ ನ್ಯೂಮರೇಟರ್ದು ಯೂಸ್ ಮಾಡ್ಕೋಬಹುದು ಇಲ್ಲ ನೋಡಿ ನಾನ್ ಬರ್ತಾ ಇರೋದು ಅಬ್ಸರ್ವ್ ಮಾಡ್ರಿ ನಾನ್ ಬರ್ತಾ ಇರೋದು ಇಲ್ಲೇ ಫಸ್ಟ್ ಒನ್ ಪ್ಲಸ್ ಸೈನ್ ಅಲ್ಫಾ ಅಂತ ಬರ್ಕೋತೀನಿ ಇಲ್ಲಿ ಫಸ್ಟ್ ಒನ್ ಪ್ಲಸ್ ಸೈನ್ ಅಲ್ಫಾ ಮೈನಸ್ ಏನದಲ್ಲ ಕಾಸ್ ಅಲ್ಫಾ ಡಿವೈಡೆಡ್ ಬೈ ಅಬ್ಸರ್ವ್ ಮಾಡ್ರಿ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ಅಲ್ಫಾ ಆಸ್ ಇಟ್ ಇಸ್ ಇನ್ ಟು ಇಲ್ಲೂ ಸೇಮ್ ಹಂಗ ಒನ್ ಪ್ಲಸ್ ಸೈನ್ ಅಲ್ಫಾ ಫಸ್ಟ್ ಬರ್ಕೋತೀನಿ ಒನ್ ಪ್ಲಸ್ ಸೈನ್ ಅಲ್ಫಾ ಪ್ಲಸ್ ಕಾಸ್ ಅಲ್ಫಾ ಡಿವೈಡೆಡ್ ಬೈ ಇಲ್ಲಿ ಹಂಗ ಒನ್ ಪ್ಲಸ್ ಸೈನ್ ಅಲ್ಫಾ ಪ್ಲಸ್ ಕಾಸ್ ಅಲ್ಫಾ ಓಕೆ ಈಗ ಅಬ್ಸರ್ವ್ ಮಾಡ್ರಿ ಸ್ವಲ್ಪ ಸ್ವಲ್ಪ ಕೇರ್ಫುಲ್ ನೋಡ್ರಿ ಒನ್ ಪ್ಲಸ್ ಸೈನ್ ಅಲ್ಫಾ ಹೋಲ್ ಸ್ಕ್ವೇರ್ ಮೈನಸ್ ಏನಾಗ್ತದ ಕಾಸ್ ಸ್ಕ್ವೇರ್ ಅಲ್ಫಾ ಡಿವೈಡೆಡ್ ಬೈ ಏನದ ಒನ್ ಪ್ಲಸ್ ಸೈನ್ ಅಲ್ಫಾ ಇಂಟು ಒನ್ ಪ್ಲಸ್ ಸೈನ್ ಅಲ್ಫಾ ಪ್ಲಸ್ ಕಾಸ್ ಅಲ್ಫಾ ಈಗ ನೋಡಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಿರ್ಬೇಕು ನಿಮ್ಗೆ ಏನಂತಂದ್ರ ಇದು ಟೋಟಲ್ ಏನದ ಎ ಅನ್ಕೊಳ್ರಿ ಇದು ಟೋಟಲ್ ಅನ್ನ ಬಿ ಅನ್ಕೊಳ್ರಿ ಇದು ಟೋಟಲ್ ಅನ್ನ ಎ ಅನ್ಕೊಳ್ರಿ ಇದು ಟೋಟಲ್ ಅನ್ನ ಬಿ ಅನ್ಕೊಳ್ರಿ ಫಾರ್ಮುಲ ಏನ್ರಿ ನಿಮ್ದು ಎ ಮೈನಸ್ ಬಿ ಎ ಪ್ಲಸ್ ಬಿ ಈಕ್ವಲ್ ಟು ಏನದ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅದನ್ನ ಬರ್ತೀನಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಕ್ಲಿಯರ್ ಆತ್ರಿ ಈಗ ಕಾನ್ಸೆಪ್ಟ್ ಈಗ ಅಬ್ಸರ್ವ್ ಮಾಡಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನದ ಒನ್ ಸ್ಕ್ವೇರ್ ಅಂದ್ರೆ ಒನ್ ಪ್ಲಸ್ ಸೈನ್ ಸ್ಕ್ವೇರ್ ಅಲ್ಫಾ ಪ್ಲಸ್ ಟು ಸೈನ್ ಅಲ್ಫಾ ಮೈನಸ್ ಕಾಸ್ ಸ್ಕ್ವೇರ್ ಅಲ್ಫಾನ ಹಿಂಗ್ ಬರಿಬೋದ್ರಿ ಒನ್ ಮೈನಸ್ ಸೈನ್ ಸ್ಕ್ವೇರ್ ಅಲ್ಫಾ ಸ ಡಿವೈಡೆಡ್ ಬೈ ಅಬ್ಸರ್ವ್ ಮಾಡ್ರಿ ಡಿವೈಡೆಡ್ ಬೈ ಆಸ್ ಇಟ್ ಇಸ್ ಅ ನೋ ಚೇಂಜಸ್ ಒನ್ ಪ್ಲಸ್ ಸೈನ್ ಅಲ್ಫಾ ಒನ್ ಪ್ಲಸ್ ಸೈನ್ ಅಲ್ಫಾ ಪ್ಲಸ್ ಕಾಸ್ ಅಲ್ಫಾ ಕ್ಲಿಯರ್ ಆಗತ್ರಿ ಇಲ್ಲಿ ಬರ್ತೈತಿ ನೋಡಿ ನೆಕ್ಸ್ಟ್ ಸ್ಟೆಪ್ಸ್ ಒನ್ ಪ್ಲಸ್ ಸೈನ್ ಸ್ಕ್ವೇರ್ ಅಲ್ಫಾ ಪ್ಲಸ್ ಟೂ ಸೈನ್ ಅಲ್ಫಾ ಮೈನಸ್ ಬ್ರಾಕೆಟ್ ರಿಮೂವ್ ಮಾಡ್ಬಾರ್ದು ಬಿಡ್ರಿ ಒನ್ ಮೈನಸ್ ಅಂದ್ರ ಪ್ಲಸ್ ಏನಕ್ಕದ್ರಿ ಸೈನ್ ಸ್ಕ್ವೇರ್ ಅಲ್ಫಾ ಡಿವೈಡೆಡ್ ಬೈ ಓಕೆ ರೀ ಡಿವೈಡೆಡ್ ಬೈ ಇಲ್ಲಿ ಅಬ್ಸರ್ವ್ ಮಾಡ್ರಿ ಸೊ ಮೈನಸ್ ಇಲ್ಲಿ ಪ್ಲಸ್ ಆಗ್ತದ ಕಂಡೀಷನ್ಸ್ ಈಗ ಕ್ಯಾನ್ಸ್ ಡಿವೈಡೆಡ್ ಬೈ ಆಸ್ ಇಟ್ ಇಸ್ ಬರೀ ಅದ ಒನ್ ಪ್ಲಸ್ ಸೈನ್ ಅಲ್ಫಾ ಒನ್ ಪ್ಲಸ್ ಸೈನ್ ಅಲ್ಫಾ ಪ್ಲಸ್ ಕಾಸ್ ಅಲ್ಫಾ ಯಾವ್ಯಾವ ಕ್ಯಾನ್ಸಲ್ ಆಗ್ತದ ನೋಡ್ರಿ ಒನ್ ಒನ್ ಕ್ಯಾನ್ಸಲ್ ಆಗ್ತದ ಓಕೆ ಅಬ್ಸರ್ವ್ ಮಾಡ್ರಿ ಒನ್ ಒನ್ ಕ್ಯಾನ್ಸಲ್ ಆಗ್ತದ
ಕ್ಲಿಯರ್ ಆಗ್ತದ್ರಿ ಕಾನ್ಸೆಪ್ಟ್ ಒನ್ ಒನ್ ಕ್ಯಾನ್ಸಲ್ ಆಗ್ತದ. ಈಗ ಅಬ್ಸರ್ವ್ ಮಾಡ್ರಿ ಏನೇನ್ ಉಳಿತದೆ, ಟೂ ಟೂ ಸೈನ್ ಸ್ಕ್ವೇರ್ ಅಲ್ಫಾ ಪ್ಲಸ್ ಟೂ ಸೈನ್ ಅಲ್ಫಾ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ಅಲ್ಫಾ ಒನ್ ಪ್ಲಸ್ ಸೈನ್ ಅಲ್ಫಾ ಪ್ಲಸ್ ಕಾಸ್ ಅಲ್ಫಾ. ಅಬ್ಸರ್ವ್ ಮಾಡ್ರಿ ಕ್ಲಿಯರ್ ಆಗ್ತದ್ರಿ. ಈಗ ಕಾಮನ್ ಏನ್ ಬರ್ತ ನೋಡ್ರಿ, ಇಲ್ಲಿ ಬರ್ತೈತೆ ನೋಡ್ರಿ ಕಾಮನ್ ಟೂ ಏನದ ಟೂ ಸೈನ್ ಅಲ್ಫಾ ಏನಾಗ್ತದ. ಅಬ್ಸರ್ವ್ ಮಾಡ್ರಿ ಸೈನ್ ಅಲ್ಫಾ ಪ್ಲಸ್ ಒನ್ ಡಿವೈಡೆಡ್ ಬೈ ಓಕೆ ಡಿವೈಡೆಡ್ ಬೈ ಏನದ ಒನ್ ಪ್ಲಸ್ ಅಬ್ಸರ್ವ್ ಮಾಡ್ರಿ ಸೈನ್ ಅಲ್ಫಾ ನೆಕ್ಸ್ಟ್ ಒನ್ ಪ್ಲಸ್ ಸೈನ್ ಅಲ್ಫಾ ಪ್ಲಸ್ ಕಾಸ್ ಅಲ್ಫಾ ಓಕೆ ಒನ್ ಪ್ಲಸ್ ಸೈನ್ ಅಲ್ಫಾ ಒನ್ ಪ್ಲಸ್ ಸೈನ್ ಅಲ್ಫಾ ಕ್ಯಾನ್ಸಲ್. ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್ ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಇಲ್ಲಿ ಏನದ ಸ್ವಲ್ಪ ಇನ್ನು ಬಹಳ ಇಂಪಾರ್ಟೆಂಟ್ ಏನ್ ಉಳಿತೀರಿ ಟೂ ಸೈನ್ ಅಲ್ಫಾ ಟೂ ಸೈನ್ ಅಲ್ಫಾ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ಅಲ್ಫಾ ಪ್ಲಸ್ ಕಾಸ್ ಅಲ್ಫಾ ಅಂತಂದ್ರೆ ಏನೈತೆ ನೋಡ್ರಿ ಇಲ್ಲಿ ಈ ಫಾರ್ಮುಲಾ ಇಲ್ಲಿ ಬಂತ ನೋಡ್ರಿ ಅಂದ್ರೆ ಏನಾಗ್ತದ್ರಿ ವಾಯ್ ಅಂತ ಅನ್ಬೋದಾ ಇದು ಡೈರೆಕ್ಟ್ ಇಸ್ ವಾಯ್ ಟೂ ಸೈನ್ ಅಲ್ಫಾ. ಅಬ್ಸರ್ವ್ ಮಾಡ್ರಿ ನಿಮ್ ನೀವು ಬರೀತಾ ಇರೋದು ಕಾನ್ಸೆಪ್ಟ್ ಅಬ್ಸರ್ವ್ ಮಾಡಿ ಟೂ ಸೈನ್ ಅಲ್ಫಾ ನ್ಯೂಮರೇಟರ್ ಟೂ ಸೈನ್ ಅಲ್ಫಾ ಒನ್ ಅದ ಒನ್ ಅದ ನೆಕ್ಸ್ಟ್ ಕಾಸ್ ಅಲ್ಫಾ ಅದ ಕಾಸ್ ಅಲ್ಫಾ ಅದ ಪ್ಲಸ್ ಸೈನ್ ಅಲ್ಫಾ ಅದ ಸೈನ್ ಅಲ್ಫಾ ಅದ ಅಂದ್ರೆ ಏನದ್ರಿ ವಾಯ್ ಅದ ಅಂದ್ರೆ ಆನ್ಸರ್ ನೋ ಡೌಟ್ ಯಾವುದು ಆಪ್ಷನ್ ಬಿ ಕ್ಲಿಯರ್ ಆತ್ರಿ ಆಪ್ಷನ್ ಬಿ. ನೆಕ್ಸ್ಟ್ ಒನ್ ಅಬ್ಸರ್ವ್ ಮಾಡಿ ಸೆಕೆಂಡ್ ಪ್ರಾಬ್ಲಮ್ ಏನದ ಸೆಕೆಂಡ್ ಪ್ರಾಬ್ಲಮ್ ಅಲ್ಲಿ ಸ್ವಲ್ಪ ನೋಡ್ರಿ ಸೆಕೆಂಡ್ ಒನ್ ಸೆಕೆಂಡ್ ಒನ್ ಏನದ ನೋಡ್ರಿ ದ ವ್ಯಾಲ್ಯೂ ದ ವ್ಯಾಲ್ಯೂ ಆಫ್ ದಿ ದ ವ್ಯಾಲ್ಯೂ ಆಫ್ ದಿ ಎಕ್ಸ್ಪ್ರೆಷನ್ ದ ವ್ಯಾಲ್ಯೂ ಆಫ್ ದಿ ಎಕ್ಸ್ಪ್ರೆಷನ್ ಏನದ ರೀ ಒನ್ ಮೈನಸ್ ಸೈನ್ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ ವೈ ಪ್ಲಸ್ ಒನ್ ಪ್ಲಸ್ ಕಾಸ್ ವೈ ಡಿವೈಡೆಡ್ ಬೈ ಸೈನ್ ವೈ ಮೈನಸ್ ಸೈನ್ ವೈ ಡಿವೈಡೆಡ್ ಬೈ ಒನ್ ಮೈನಸ್ ಕಾಸ್ ವೈ ಈಸ್ ಈಕ್ವಲ್ ಟು ಆಪ್ಷನ್ ಫಸ್ಟ್ ಒನ್ ಝೀರೋ ಆಪ್ಷನ್ ಬಿ ಒನ್ ಆಪ್ಷನ್ ಸಿ ಸೈನ್ ಯಾವುದು ವೈ ಆಪ್ಷನ್ ಡಿ ಕಾಸ್ ವೈ ಓಕೆ ಈ ತರ ಕೊಟ್ಟಾನ ಕಂಡೀಷನ್ಸ್. ಅಬ್ಸರ್ವ್ ಮಾಡ್ರಿ ಈ ತರ ಕೊಟ್ಟಾನ ಈಗ ಸಲ್ಪ ಪ್ರೂಫ್ ಸಬ್ ಪ್ರೂಫ್ ನೋಡ್ರಿ ಕೊಟ್ಟಿರುವಂತ ಕಂಡೀಷನ್ಸ್ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಈಗ ಏನದಲ್ಲ ಕೊಟ್ಟಿದ್ದು ಫಸ್ಟ್ ಏನದ ಬರ್ಕೊಡ್ರಿ ಫಸ್ಟ್ ಒನ್ ಮೈನಸ್ ಸೈನ್ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ ವೈ ಪ್ಲಸ್ ಒನ್ ಪ್ಲಸ್ ಕಾಸ್ ವೈ ಡಿವೈಡೆಡ್ ಬೈ ಸೈನ್ ವೈ ಮೈನಸ್ ಸೈನ್ ವೈ ಡಿವೈಡೆಡ್ ಬೈ ಒನ್ ಮೈನಸ್ ಕಾಸ್ ವೈ. ಅಬ್ಸರ್ವ್ ಮಾಡ್ರಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ರಿ ಕಂಡೀಷನ್ಸ್ ಏನದ. ಈಗ ಸ್ವಲ್ಪ ಕೇರ್ಫುಲ್ ಆಗಿ ಬರೀಬೇಕಾಗ್ತದ ಕಂಡೀಷನ್ಸ್. ಈಗ ನೀವು ಬರೀತಾ ಇರೋದು ಸ್ವಲ್ಪ ಡೈರೆಕ್ಟ್ ಬರೀತಿರ್ತೀವಿ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಈಗ ಎಲ್ಸಿಎಂ ಏನಾಗ್ತ ನೋಡ್ರಿ ಒನ್ ಪ್ಲಸ್ ಕಾಸ್ ವೈ ಮೈನಸ್ ಸೈನ್ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ ವೈ ಪ್ಲಸ್. ಅಬ್ಸರ್ವ್ ಮಾಡ್ರಿ ಈ ಕಂಡೀಷನ್ ಮ್ಯಾಲ ಹೋತಂದ್ರೆ ಅಬ್ಸರ್ವ್ ಮಾಡ್ರಿ ಈ ತರ ಬರ್ತದೆ ಒನ್ ಪ್ಲಸ್ ಕಾಸ್ ವೈ ಇಂಟು ಒನ್ ಮೈನಸ್ ಕಾಸ್ ವೈ ಇತ್ತಂದ್ರೆ ಏನಾಗ್ತದ ಒನ್ ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ವೈ ಅಂದ್ರೆ ಇಟ್ಸ್ ಅ ಸೈನ್ ಸ್ಕ್ವೇರ್ ವೈ. ಇದು ಗೊತ್ತಿರ್ಲಿ ಎ ಪ್ಲಸ್ ಬಿ ಎ ಮೈನಸ್ ಬಿ ಫಾರ್ಮುಲಾ ಇಲ್ಲೇ ಹೈಸ್ಕೂಲ್ ದ ಬರೀತಿದ್ರಲ್ಲ ಒನ್ ಮೈನಸ್ ಕಾಸ್ ವೈ ಇಂಟು ಸೈನ್ ವೈ
ಇಲ್ಲೇನಾದ್ರೆ ನಾ ಡೈರೆಕ್ಟ್ ಬರಿಬೋದಾ? ಕಂಡೀಷನ್ಸ್ ಕ್ಲಿಯರ್ ಆಗತ್ತರಿ? ಬೇಕಾದ್ರೆ ನೀವು ಬರೀತೀನಿ ನೋಡ್ರಿ, 1 - cos² y ಇಂಟು sin² y ಡಿವೈಡೆಡ್ ಬೈ sin y ಇಂಟು 1 - cos y. ಓಕೆ, ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಸ್ಟೆಪ್ಸ್ ಅಲ್ಲಿ ಬರೀತಾ ಇರೋದು ಕಾನ್ಸೆಪ್ಟ್ ಅಬ್ಸರ್ವ್ ಮಾಡ್ಕೊಡ್ರಿ, ಸ್ವಲ್ಪ ಬಹಳ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ರಿ. ಏನದ 1 + cos y ಮೈನಸ್ sin² y, sin² y ಅಂತಂದ್ರೆ ಇಲ್ಲಿ ಬರೀಬೋದಲ್ಲ, ಇಲ್ಲಿ ಐತಲ್ಲ 1 - cos² y. 1 - ಇದ್ದದ್ದು ಪ್ಲಸ್ ಮಾಡ್ಕೋತೀನಿ, cos² y ಡಿವೈಡೆಡ್ ಬೈ 1 + ಯಾವುದು cos y. ಇದು ಪ್ಲಸ್ ಏನಾಗ್ತದೆ ನೀ ಅಬ್ಸರ್ವ್ ಮಾಡ್ರಿ, ಪ್ಲಸ್ 0 ಅನ್ಬೋದಾ? ಇಟ್ ಇಸ್ 0. ಓಕೆ, 0 ಯಾಕಾಗುತ್ತೆ ನೋಡ್ರಿ, ಇಲ್ಲಿ sin² ಮೈನಸ್ ಅದಲ್ಲ, ಅಬ್ಸರ್ವ್ ಮಾಡ್ರಿ, ಇಲ್ಲಿ ಮೈನಸ್, ಸೊ ಮೈನಸ್ ಕ್ಲಿಯರ್ ಆಗಿದೆ, ಮೈನಸ್ ಅದ ಇಲ್ಲಿ ನೋಡ್ರಿ. ಸ್ವಲ್ಪ ನಿಮ್ಗೆ ಗೊತ್ತಾ ಇಲ್ಲಿ, ಇದು ಇಲ್ಲೇನದಲ್ಲ ಮೈನಸ್ sin² y ಅದ, ಇಲ್ಲಿ sin² y ಅಬ್ಸರ್ವ್ ಮಾಡ್ರಿ, ಆಗಳೇನಲ್ಲ sin² y ಅಂದ್ರೆ ಇದು ಬರಿಬಹುದು 1 - cos² y. ಇಲ್ಲಿ 1 - cos² y ಅಂತಂದ್ರೆ 1 - cos² y ಮೈನಸ್ 1 - cos² y ಅಂದ್ರೆ 0, 0 ಡಿವೈಡೆಡ್ ಬೈ 0 ಅಂದ್ರೆ ಇದು 0 ನಲ್ಲ. ಈಗ ಏನಂತೀರಿ, 1 - cos² y ಅಂತಂದ್ರೆ sin² y. ಓಕೆ, ಅಂದ್ರೆ 0 ಇದು, ಇದು ಮಿಡ್ಲ್ ಮೈನಸ್ ಅದ, ಅದಕ್ಕೆ ಮೈನಸ್ ಅದ್ರಿ ಇಲ್ಲಿ ಮಿಡ್ಲ್, ಅರ್ಥ ಐತ್ರಿ? ಇದು 0 ಆಯ್ತು. ಈಗ ನೋಡ್ರಿ ಅಬ್ಸರ್ವ್ ಮಾಡ್ರಿ, ಇಲ್ಲಿ -1 ಆಯ್ತು, ಈ ಕಡೆ +1 ಆಯ್ತು. ಇಲ್ಲಿ ಅಬ್ಸರ್ವ್ ನೋಡ್ರಿ, cos y ಉಳಿತು, ಪ್ಲಸ್ cos² y ಉಳಿತು, ಇಲ್ಲಿ 1 + cos y ಉಳಿತು. ಕಾಮನ್ ಏನ್ ತೆಗಿತೀರಿ ನೋಡ್ರಿ, cos y ಕಾಮನ್ ತೆಗೀರಿ, 1 + cos y ಉಳಿತದ, ಡಿವೈಡೆಡ್ ಬೈ 1 + ಯಾವುದು cos y. 1 + cos y, 1 + cos y ಕ್ಯಾನ್ಸಲ್, ಆನ್ಸರ್ ಇಸ್ cos y. ಅಂದ್ರೆ ಆಪ್ಷನ್ ಇಸ್ 4th 1, ಆಪ್ಷನ್ ಇಸ್ 4th 1. ಕ್ಲಿಯರ್ ಆತ್ರಿ? ಆದಷ್ಟು ನೀವು ಡೈರೆಕ್ಟ್ ಬರೆಯಕ್ ಟ್ರೈ ಮಾಡ್ರಿ, ಯಾಕಂದ್ರೆ ಸ್ವಲ್ಪ ಏನದಲ್ಲ ನೀವು ತಲೆ ಓಡಿಸ್ಬೇಕಾಗ್ತದ, ಫಾರ್ಮುಲಾ LCM ಎಲ್ಲ ಡೈರೆಕ್ಟ್ ಬರೀಬೇಕು. ಥರ್ಡ್ ಒನ್ ಏನದ್ ನೋಡ್ರಿ, sin 47 ಡಿಗ್ರಿ, ನೆಕ್ಸ್ಟ್ sin 61 ಡಿಗ್ರಿ, ಮೈನಸ್ sin 11 ಡಿಗ್ರಿ, ಮೈನಸ್ sin 25 ಡಿಗ್ರಿ ಈಸ್ ಈಕ್ವಲ್ ಅಂತ ಕೊಟ್ಟಾರ. ಈಸ್ ಈಕ್ವಲ್ ಟು ಯದ ಆಪ್ಷನ್ ಎ sin 36 ಡಿಗ್ರಿ ಅದ, ಆಪ್ಷನ್ ಬಿ ಕಾಸ್ ಎಷ್ಟದ 36 ಡಿಗ್ರಿ ಅದ, ಥರ್ಡ್ ಸಿ sin 7 ಡಿಗ್ರಿ ಅದ, ಫೋರ್ತ್ 1 ಡಿ ಯಾವುದದ cos 7 ಡಿಗ್ರಿ. ಈಗ ಅಬ್ಸರ್ವ್ ಮಾಡಿ ಏನದ, ಸ್ವಲ್ಪ ನಿಮ್ಗೆ ಏನದಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕ ಐತಿ. ಕ್ಲಿಯರ್ ಆಯ್ತು ಅಂದ್ರೆ ಮುಗಿದೋತು ನಿಮ್ಗೆ ಆನ್ಸರ್ಸ್ ಬಂದಂಗೆ. ಫಸ್ಟ್ ಏನ್ ಕೊಟ್ಟಿರ್ತಾನ ಅದ್ ಬರ್ಕೊಡ್ರಿ. ಏನದ sin 47 ಡಿಗ್ರಿ ಪ್ಲಸ್ sin 61 ಡಿಗ್ರಿ ಮೈನಸ್ sin 11 ಡಿಗ್ರಿ ಮೈನಸ್ ಸೈನ್ ಎಷ್ಟು 25 ಡಿಗ್ರಿ. ಏನಿಲ್ಲ, ಈ ಕಂಡೀಷನ್ಸ್ ಏನದಲ್ಲ ಸ್ವಲ್ಪ ಏನದಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಯ್ತು. ಕಂಡೀಷನ್ಸ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಏನ್ ಮಾಡುದು ಸಾಲ್ವ್ ಮಾಡ್ಕೋಕ್ತದ. ಈ ಫಸ್ಟ್ ನೋಡಿ, ಅಬ್ಸರ್ವ್ ಮಾಡಿ, ಈ ಪ್ಲಸ್ ಅದ ಹೌದಾ, sin 47 ಡಿಗ್ರಿ ಬರ್ಕೋತೀನಿ ಪ್ಲಸ್ sin 61 ಡಿಗ್ರಿ ಬರ್ಕೋತೀನಿ, ಮೈನಸ್ ಹಾಕಿ ಬ್ರಾಕೆಟ್ ಹಾಕ್ತೀನಿ, ಏನಾಗ್ತದ sin 11 ಡಿಗ್ರಿ ಪ್ಲಸ್ ಆಗ್ಬಿಡ್ತದ. ಬ್ರಾಕೆಟ್ ಹಾಕಿದ್ರೆ ಪ್ಲಸ್, ಬ್ರಾಕೆಟ್ ರಿಮೂವ್ ಮಾಡಿದ್ರೆ ಮೈನಸ್, ಮತ್ತ sin 25 ಡಿಗ್ರಿ. ಓಕೆ, ಇಲ್ಲಿ ಏನದ S+S ಫಾರ್ಮುಲಾ. ನಿಮ್ಗೆ S+S ಅಂದ್ರ ಫಾರ್ಮುಲಾ ನೆನಪಿಡಬೇಕು, ಯಾವುದು S+S ಅಂದ್ರ 2SC. ಇಲ್ಲಿ ಸೇಮ್, ಇಲ್ಲೂ S+S ಫಾರ್ಮುಲಾನ 2SC. ನೀವು ಡೈರೆಕ್ಟ್ ಬರೀರಿ, ಯಾಕಂದ್ರ ನೀವು CET ಒಳಗೆ ಟೈಮ್ ಸೇವ್ ಆಗ್ಬೇಕಂದ್ರೆ ಡೈರೆಕ್ಟ್ ಬರೀಬೇಕಾಗ್ತದ. ಏನಾಗ್ತದ ನೋಡ್ರಿ, 2 cut 2. ಓಕೆ, ಸೈನ್
ಸೈನ್ಸ್ 47 ಪ್ಲಸ್ 61 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟ್ ಆಗ್ತದ ಅಂದ್ರೆ 54 ಇಂಟು ಕಾಸ್ 64 ಮೈನಸ್ ಕಾಸ್ ಯಾವ 61 ಡಿಗ್ರಿ ಇದ್ರೆ 7 ಡಿಗ್ರಿ ಆಗ್ತದೆ. ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡ್ರಿ ಕಟ್ ಮನೆಯಲ್ಲಿ ಬೇಕಾದ್ರೆ ಗೊತ್ತಾಗ್ಲಿಲ್ಲ ಅಂದ್ರೆ. ನೆಕ್ಸ್ಟ್ ಟೂ ಇಲ್ಲಿ ಏನಾಗ್ತದ ಸೈನ್ ಎಷ್ಟ್ ಆಗ್ತದ ಅಂದ್ರೆ ಇಟ್ಸ್ 18 ಡಿಗ್ರಿ ಇಂಟು ಇಲ್ಲಿ ಏನಾಗ್ತದ ಕಾಸ್ 7 ಡಿಗ್ರಿ 11 ಮೈನಸ್ 25 ಅಥವಾ 11 ಪ್ಲಸ್ 25 ಡಿಗ್ರಿ ಬೈ 2 ಡಿವೈಡೆಡ್ ಬೈ 2 ಇರ್ತದ. ಅದು ಮಾಡಿದ ಕ್ಯಾನ್ಸಲ್ ಮಾಡಿದ ಇಷ್ಟು ಬರ್ತಿರ್ತಾವ. ಕ್ಲಿಯರ್ ಆದ್ರಿ ನಾ ಡೈರೆಕ್ಟ್ ಬರ್ದೆ ನಿಮ್ಗೆ. ಇಲ್ಲಿ ಕಾಮನ್ ಏನ್ ಬರ್ತ ನೋಡ್ರಿ ಯಾವುದು 2 ಕಾಸ್ 7 ಡಿಗ್ರಿ ಏನೋ ಉಳಿತು ನೋಡ್ರಿ ಬ್ರಾಕೆಟ್ ನಲ್ಲಿ ಸೈನ್ 54 ಡಿಗ್ರಿ ಮೈನಸ್ ಯಾವುದು ಸೈನ್ 18 ಡಿಗ್ರಿ ಉಳಿತದ. ಓಕೆ ಈಗ ಅಬ್ಸರ್ವ್ ಮಾಡ್ರಿ ಯಾವುದು 2 ಕಾಸ್ 7 ಡಿಗ್ರಿ ಆಸ್ ಇಟ್ ಇಸ್ ಮತ್ ಅಗೇನ್ ಎಸ್ ಮೈನಸ್ ಎಸ್ ಫಾರ್ಮುಲಾ. ಎಸ್ ಮೈನಸ್ ಎಸ್ ಫಾರ್ಮುಲಾ ಏನದ 2 CS 2 CS. ಓಕೆ ಈ ಫಾರ್ಮುಲಾ ಯೂಸ್ ಮಾಡ್ರಿ ಏನಾಗ್ತದ 2 sin 18 ಡಿಗ್ರಿ ಇಂಟು ಕಾಸ್ 18 ಡಿಗ್ರಿ ಆಗ್ತದ. ಅರ್ಥ ಆಯ್ತ್ರಿ ಎಸ್ ಮೈನಸ್ ಯೂಸ್ ಮಾಡಿದಾಗ ಎಸ್ ಮೈನಸ್ ಎಸ್ ಸಾರಿ ಸಾರಿ ಇಲ್ಲಿ ಚೇಂಜ್ ಆಗ್ತದ ಸ್ವಲ್ಪ ಏನದ ಕಂಡೀಷನ್ಸ್ ಇಲ್ಲಿ ಈ ಫಾರ್ಮುಲಾ ಯೂಸ್ ಮಾಡ್ಬೇಕಾದ್ರೆ ಏನ್ ಬರ್ತದ ಅಂದ್ರೆ ಕಂಡೀಷನ್ಸ್ ಯಾವ್ಯಾವ ಬರ್ತದ ಅಂದ್ರೆ ಎಸ್ ಮೈನಸ್ ಎಸ್ ಯೂಸ್ ಮಾಡಿದಾಗ 2 cos 36 ಡಿಗ್ರಿ ಇಂಟು ಸೈನ್ 18 ಡಿಗ್ರಿ ಬರ್ತದೆ. ಇಲ್ಲಿ ಅಬ್ಸರ್ವ್ ಮಾಡಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋದ್ರಿ ಏನಂತ ಇಲ್ಲಿ ಅಬ್ಸರ್ವ್ ಮಾಡ್ರಿ ಏನಂತ ಕಂಡೀಷನ್ಸ್ 2 cos 7 ಡಿಗ್ರಿ ಆಸ್ ಇಟ್ ಇಸ್ ಬರ್ತೀನಿ. ಇಲ್ಲಿ ನಾನು ಬರೀತಾ ಇರೋದು ಅಬ್ಸರ್ವ್ ಮಾಡ್ರಿ 2 sin 18 ಡಿಗ್ರಿನೂ ಬರ್ಕೋತೀನಿ. ಅಬ್ಸರ್ವ್ ಮಾಡ್ರಿ ಇಂಟು ಕಾಸ್ 18 ಡಿಗ್ರಿನೂ ಬರೀತೀನಿ ಡಿವೈಡೆಡ್ ಬೈ ಕಾಸ್ 18 ಡಿಗ್ರಿ ಇಂಟು ಏನದಲ್ಲ ಕಾಸ್ 36 ಲಾಸ್ಟ್ ಗೆ ಬರ್ತೀನಿ. ಅಬ್ಸರ್ವ್ ಮಾಡಿ ನಾ ಇಲ್ಲಿ ಏನ್ ಅಡ್ಜಸ್ಟ್ಮೆಂಟ್ ಮಾಡಿ ಅಂದ್ರೆ ಕಾಸ್ 18 ಡಿಗ್ರಿ ಡಿವೈಡೆಡ್ ಬೈ ಕಾಸ್ 18 ಡಿಗ್ರಿ ಎರಡು ಕ್ಯಾನ್ಸಲ್ ಆದ್ರೆ ಮತ್ ಹೊಳ್ಳಿ 2 cos 36 ಡಿಗ್ರಿ ಇಂಟು ಸೈನ್ಸ್ 18 ಡಿಗ್ರಿ ಆಗ್ತದೆ ನೋಡ್ರಿ ಚೆಕ್ ಮಾಡ್ರಿ ಆಗ್ತದ. ಓಕೆ ಆಗ್ತದೆ ಆಗ್ತದ ಅಂತಂದ್ರ ಈಗ ಅಬ್ಸರ್ವ್ ಮಾಡ್ರಿ ಏನೇನ್ ಆಗ್ತದ ಅಂದ್ರ ಕಾಸ್ 7 ಡಿಗ್ರಿ ಅಬ್ಸರ್ವ್ ಮಾಡ್ರಿ ಏನಾಗ್ತದ 2 sin 18 ಡಿಗ್ರಿ ಇಂಟು ಕಾಸ್ 18 ಡಿಗ್ರಿ ಯೂಸ್ ಮಾಡಿದ್ರ ಏನಾಗ್ತದ ಸೈನ್ 72 ಡಿಗ್ರಿ ಡಿವೈಡೆಡ್ ಬೈ ಯಾವುದು ಕಾಸ್ 18 ಡಿಗ್ರಿ ಆಗ್ತದ. ಯಾಕಂತಂದ್ರ ಡಿವೈಡೆಡ್ ಏನದ ಸೈನ್ 72 ಡಿಗ್ರಿ ಯೂಸ್ ಮಾಡಿದ್ರ ಕಾಸ್ 18 ಡಿಗ್ರಿ ಬರ್ತದ. ಅರ್ಥ ಮಾಡ್ಕೊಡ್ರಿ ಕಾಸ್ 18 ಡಿಗ್ರಿ ಇಲ್ಲ ಅಂತಂದ್ರ ನೀವು ಇಲ್ಲೇ ಬೇಕಾದ ಕಾಸ್ 36 ಸೈನ್ 18 ಫಾರ್ಮುಲಾ ಹಾಕ್ಬೋದು. ಯಾವುದು ಕಾಸ್ 36 ರೂಟ್ 5 ಪ್ಲಸ್ 1 ಡಿವೈಡೆಡ್ ಬೈ 2 ರೂಟ್ 5 ಮೈನಸ್ 1 ಡಿವೈಡೆಡ್ ಬೈ 2 ಅಂತ ಆಗಲೇ ನಿಮ್ಗೆ ಆ ಫಾರ್ಮುಲಾ ಇತ್ತು ಬಟ್ ನಿಮ್ಗೆ ನೆನಪೈತಿಲ್ಲ ಗೊತ್ತಿಲ್ಲ ಬಟ್ ಆ ಫಾರ್ಮುಲಾ ಅಪ್ಲೈ ಮಾಡಿ 1 ಇಲ್ಲ ಅಂತಂದ್ರ ಅಡ್ಜಸ್ಟ್ಮೆಂಟ್ ಮಾಡೀನಿ ಕಾಸ್ 18 ಕಾಸ್ 18 ಅಡ್ಜಸ್ಟ್ಮೆಂಟ್ ಮಾಡೀನಿ ಇಲ್ಲ 2 sin A ಕಾಸ್ ಸೈನ್ ಬಿ ಅಂತ ಯೂಸ್ ಮಾಡ್ತೀನಿ 2 sin A sin B ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡ ಕಂಡೀಷನ್ಸ್ ಯೂಸ್ ಮಾಡ್ಕೊಂಡಿನಿ ಸೈನ್ ಕಾಸ್ 30 ಡಿಗ್ರಿ ವ್ಯಾಲ್ಯೂ ಯೂಸ್ ಮಾಡ್ಕೊಂಡು ಇಲ್ಲಿ ಕನ್ವರ್ಟ್ ಮಾಡ್ಕೊಂಡು ಈ 2 into 2 ಈ 4 ಹೋಗ್ತದ ಹೋಗಿ ಇಲ್ಲಿ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡಿ ಅಬ್ಸರ್ವ್ ಮಾಡಿ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಏನದಲ್ಲ ಸೈನ್ 72 ಡಿಗ್ರಿ ಕಂಡಿಡಿದೀನಿ ಅವಾಗ ಏನಾಗ್ತದ ಅಬ್ಸರ್ವ್ ಮಾಡ್ರಿ ಯಾವುದು ಕಾಸ್ ಏನಾಗ್ತದ್ರಿ 7 ಡಿಗ್ರಿ ಇಂಟು ಏನಾಗ್ತದ ಕಾಸ್ 18 ಡಿಗ್ರಿ ಡಿವೈಡೆಡ್ ಬೈ ಕಾಸ್ 18 ಡಿಗ್ರಿ ಅಂತಂದ್ರೆ ಏನಾಗ್ತದ್ರಿ ಆನ್ಸರ್ ಕಾಸ್ 7 ಡಿಗ್ರಿ. ಅರ್ಥ ಆಯ್ತ್ರಿ ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಇಲ್ಲ ಅಂತಂದ್ರ ನಾ ಏನೈದ್ನಲ್ಲ ಫಾರ್ಮುಲಾ ಅಪ್ಲೈ ಮಾಡ್ಬೇಕು ಅಪ್ಲೈ ಮಾಡ್ಲಿಲ್ಲ ಅಂದ್ರೆ ಬರಲ್ಲ ಈ ಫಾರ್ಮುಲಾ. ಯಾಕಂದ್ರೆ ಫಾರ್ಮುಲಾ ಬಹಳ ಇಂಪಾರ್ಟೆಂಟ್ ರೀ ಅದರಲ್ಲಿ ಈ ಕಂಡೀಷನ್ಸ್ ಒಳಗ. ಯಾಕಂದ್ರೆ ಫಾರ್ಮುಲಾಸ್ ಗೊತ್ತಿದ್ರೆ ಮಾತ್ರ ನಿಮ್ಗೆ ಏನಾಗ್ತ ಅರ್ಥ ಆಗ್ತದೆ ಇಲ್ಲಾದ್ರೆ ಅರ್ಥ ಆಗುದಿಲ್ರಿ. ಯಾವುದು ಮಲ್ಟಿಪಲ್ ಯಾವ್ದ್ರಲ್ಲಿ ಟ್ರಾನ್ಸ್ಫಾರ್ಮೇಶನ್ ಮಲ್ಟಿಪಲ್ ಅಂಡ್ ಸಬ್ ಮಲ್ಟಿಪಲ್ ಫಾರ್ಮುಲಾಸ್ ಆ ಫಾರ್ಮುಲಾ ಗೊತ್ತಿರಬೇಕು. ಯಾಕಂದ್ರೆ ಆ ಫಾರ್ಮುಲಾ ಗೊತ್ತಿದ್ರೆ ನಿಮಗೆ ಈಸಿ ಗೋಯಿಂಗ್ ಅರ್ಥ ಆಗ್ತದೆ ಇಲ್ಲಾದ್ರೆ
ಅರ್ಥ ಆಗಲ್ಲ ರೀ, ಯಾವುದು ಆ ಫಾರ್ಮುಲಾ ಕ್ಲಿಯರ್ ಆಗ್ತದ್ರಿ. ಈಗ ಅದನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಏನದ ಇಲ್ಲೇ ಯಾವ ಫಾರ್ಮುಲಾ ಯೂಸ್ ಮಾಡಿದ್ನಿ ಅಂದ್ರೆ ಇಲ್ಲೇ ಈ ಕಂಡೀಷನ್ ಈ ಫಾರ್ಮುಲಾ ಯಾವ್ದು ಅಂದ್ರೆ ಇಲ್ಲಿ ಬರ್ದಿರ್ತ ಬೇಕಾದ್ರೆ ಏನದ ಟೂ ಏನದ ಸೈನ್ ಅದ ಹೌದಕ್ರಿ, ಟೂ ಸೈನ್ ಎ ಕಾಸ್ ಬಿ. ಓಕೆ ಟೂ ಸೈನ್ ಎ ಕಾಸ್ ಬಿ ಏನದ ಫಾರ್ಮುಲಾ, ಸೈನ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ ಯೂಸ್ ಮಾಡ್ಕೋತಾರೆ. ಯೂಸ್ ಮಾಡ್ಕೊಂಡು ಇಲ್ಲಿ ಕಂಡೀಷನ್ಸ್ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತಿರ್ತೀವಿ. ಕ್ಲಿಯರ್ ಆದ್ರಿ ಕಂಡೀಷನ್ಸ್ ಎಲ್ಲರಿಗೂ ಅರ್ಥ ಆಯ್ತಾ? ಇದು ನಿಮಗೆ ಬೇಕಾದ್ರೆ ಪೇಜ್ ನಂಬರ್ ಯಾವುದು ಫಾರ್ಮುಲಾ 37 ದಾಗ ಅದ ನೋಡ್ರಿ, ಇಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ. ಕ್ಲಿಯರ್ ಆದ್ರಿ ಕಂಡೀಷನ್ಸ್? ಇಲ್ಲಾಂದ್ರೆ ನಾ ಏನಲ್ಲ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಗೆ ಒಂದ್ ಇನ್ನೊಂದು ಆಪ್ಷನ್ ಕಾಸ್ 36 ಡಿಗ್ರಿ ಇದ್ರು ಯಾವುದು ಸೈನ್ 18 ಡಿಗ್ರಿ ಫಾರ್ಮುಲಾ. ಈ ಫಾರ್ಮುಲಾ ಡೈರೆಕ್ಟ್ ಬರೀಬಹುದು, ಯಾವುದು ರೂಟ್ ಫೈವ್ ಪ್ಲಸ್ 1/2, ರೂಟ್ ಫೈವ್ ಮೈನಸ್ 1/2 ಅಂತದ, ಅದನ್ನು ಡೈರೆಕ್ಟ್ ಹಾಕಿ ಮಾಡಬಹುದು ಅಲ್ಲಿ, ಅದು ಬರ್ತದ ಆನ್ಸರ್ಸ್. ನೆಕ್ಸ್ಟ್ ಒನ್, ನೆಕ್ಸ್ಟ್ ಒನ್ ಏನ್ ಕೊಟ್ಟ ನೋಡ್ರಿ. ಸ ನೆಕ್ಸ್ಟ್ ಅಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಫಿಫ್ತ್ ಯಾವುದು ಸಾರಿ ಫಿಫ್ತ್ ಅಲ್ಲ ಯಾವುದು ಫೋರ್ತ್ ಒನ್. ಸ ಫೋರ್ತ್ ಒನ್, ಫೋರ್ತ್ ಒನ್ ಏನದ, ದ ವ್ಯಾಲ್ಯೂ ಆಫ್ ಯಾವುದು ಸೈನ್ 20 ಡಿಗ್ರಿ ಅದ, ಸೈನ್ 40 ಡಿಗ್ರಿ ಅದ, ಸೈನ್ 60 ಡಿಗ್ರಿ ಅದ, ಸೈನ್ 80 ಡಿಗ್ರಿ ಅದ, ಈಸ್. ಸೊ ಆಪ್ಷನ್ 3/16, ಆಪ್ಷನ್ ಬಿ 1/16, ಆಪ್ಷನ್ ಸಿ 1/8, ಥರ್ಡ್ ಒನ್ ನನ್ ಅಂದ್ರೆ ನನ್ ಅಂದ್ರೆ ನನ್ ಆಫ್ ದೀಸ್ ಅಂದಂಗ ಅದು. ಓಕೆ ಈಗ ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಈಗ ಏನದ ಪ್ರೂಫ್ ಸ್ವಲ್ಪ ಇಲ್ಲಿ ನೋಡ್ರಿ ಬಹಳ ಇಂಪಾರ್ಟೆಂಟ್ ಅದ. ಸೈನ್ 20 ಡಿಗ್ರಿ, ಸೈನ್ 40 ಡಿಗ್ರಿ, ಸೈನ್ 60 ಡಿಗ್ರಿ, ಸೈನ್ 80 ಡಿಗ್ರಿ ಅಂತ. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಸೈನ್ 20, ಸೈನ್ 40, ಸೈನ್ 60, ಸೈನ್ 80 ಅದ. ಓಕೆ ಇಲ್ಲ ನಾನು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀನಿ, 1/2 ಬರ್ಕೋತೀನಿ. 1/2 ಬರ್ಕೊಂಡ ಏನ್ ಫಸ್ಟ್ ಬರ್ಕೋತೀನಿ ಸೈನ್ 20 ಅದ ಆಸ್ ಇಟ್ ಇಸ್, ನೆಕ್ಸ್ಟ್ ಸೈನ್ 60 ಬರ್ಕೋತೀನಿ. ಬ್ರಾಕೆಟ್ ನಲ್ಲಿ ಏನ್ ಬರ್ಕೋತೀನಿ ಅಂದ್ರೆ ಅಬ್ಸರ್ವ್ ಮಾಡ್ರಿ, ಏನದ ಟೂ ಸೈನ್ 80 ಡಿಗ್ರಿ ಇಂಟು ಸೈನ್ 40 ಡಿಗ್ರಿ ಬರ್ಕೋಬಹುದ. ಹಿಂದ ಮುಂದ ಆಯ್ತಾ, ಎ ಬಿ ಸಿ ಅಂದ್ರೆ ಒಂದ, ಬಿ ಸಿ ಎ ಅಂದ್ರೆ ಒಂದ, ಈ ತರ ಇಂಟು ಅದ ಬೇಕಾದಾಗ ಹಿಂದ್ ಮುಂದ್ ಬರೀರಿ. ನಾನು 1/2 ಇಟ್ಟು ಇಟ್ಟು ಎಲ್ಜ್ ಕ್ಯಾನ್ಸಲ್ ಆದ್ರೆ ಮತ್ತೆ ಹೊಳ್ಳಿ ಅದೇ ಕಂಡೀಷನ್ ಈ ಕ್ವಶನ್ ಅದ ಕ್ವಶನ್ ಆಗ್ತದ. ಅರ್ಥ ಆಯ್ತ್ರಿ? ಸ್ವಲ್ಪ ಹಿಂದ್ ಮುಂದ್ ಅಷ್ಟೇ ಬರ್ದಂಗೆ. ಈಗ ಅಬ್ಸರ್ವ್ ಮಾಡ್ರಿ, 1/2 ಸೈನ್ 20 ಮತ್ತು ಸೈನ್ 60 ಆಸ್ ಇಟ್ ಇಸ್. ಈಗ ಫಾರ್ಮುಲಾ 2 sin A sin B, ಈ ಫಾರ್ಮುಲಾ ಯೂಸ್ ಮಾಡ್ರಿ. ಯಾವುದು ಇಲ್ಲಿ ಬರ್ದಿರ್ತ ನೋಡ್ರಿ ಕಂಡೀಷನ್, 2 sin A sin B ಈಕ್ವಲ್ ಟು ಏನದ ಫಾರ್ಮುಲಾ, ನಾ ಬಾಳ ರಿಪೀಟ್ ಆಗ್ತದ ಅಂತ ಹೇಳಿದ್ಮೇಲೆ ಗೊತ್ತಾ ನಿಮ್ಗೆ, ಕಾಸ್ ಆಫ್ ಎ ಮೈನಸ್ ಬಿ ಮೈನಸ್ ಕಾಸ್ ಆಫ್ ಎ ಪ್ಲಸ್ ಬಿ. ಅದಕ್ಕೆ ಏನಲ್ಲ ಇಟ್ ಇಸ್ ಪೇಜ್ ನಂಬರ್ 37. ಓಕೆ ಈ 37 ಅಲ್ಲಿ ಅಬ್ಸರ್ವ್ ಮಾಡಿ, 2 sin A, ಎ ಅಂದ್ರೆ 80, ಬಿ ಅಂದ್ರೆ 40 ಡಿಗ್ರಿ. ಡೈರೆಕ್ಟ್ ಬರೀರಿ ಏನಾಗ್ತದ, ಕಾಸ್ 40 ಡಿಗ್ರಿ ಮೈನಸ್ ಕಾಸ್ 120 ಡಿಗ್ರಿ. ಯಾಕಂದ್ರೆ 80 ಪ್ಲಸ್ 40 ಸೊ 120, 80 ಮೈನಸ್ ಅಂದ್ರೆ ಕಾಸ್ 40 ಡಿಗ್ರಿ. ಓಕೆ ಕ್ಲಿಯರ್ ಆಯ್ತ್ರಿ? ಸೊ ನೆಕ್ಸ್ಟ್ ನೋಡ್ರಿ, 1/2 ನೆಕ್ಸ್ಟ್ ಅಬ್ಸರ್ವ್ ಮಾಡಿ, ಕಾಸ್ 60 ವ್ಯಾಲ್ಯೂ ಗೊತ್ತದ್ರಿ, ಸ್ಟ್ಯಾಂಡರ್ಡ್ ವ್ಯಾಲ್ಯೂ ರೂಟ್ 3/2 ಇಂಟು ಸೈನ್ 20 ಡಿಗ್ರಿ ಆಸ್ ಇಟ್ ಈಸ್. ಓಕೆ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಸ್ವಲ್ಪ ಕೇರ್ಫುಲ್ ನೋಡ್ರಿ, ಅಡ್ಜಸ್ಟ್ಮೆಂಟ್ ಹೆಂಗದ ಅಂದ್ರೆ ಇಲ್ಲೇ ನಿಮ್ಗೆ ಅರ್ಥ ಆಗ್ಬೇಕು. ಯಾವುದು ಕಾಸ್ 40
ಡಿಗ್ರಿನ ಈ ತರ ಬರೀತಾರ್ರಿ, ಕಾಸ್ ಏನದಲ್ಲ ಟೂ ಇಂಟು ಏನದಲ್ಲ ಟ್ವೆಂಟಿ, ಕಾಸ್ ಟೂ ಇಂಟು ಟ್ವೆಂಟಿ ಅದನ್ನ ಹೆಂಗ್ ಬರಿತೀವಿ, ಒನ್ ಮೈನಸ್ ಟೂ ಸೈನ್ ಸ್ಕ್ವೇರ್ ಟ್ವೆಂಟಿ ಡಿಗ್ರಿ. ಕ್ಲಿಯರ್ ಆಗ್ತದ್ರಿ ಯಾವ ಫಾರ್ಮುಲಾ ಅಂದ್ರೆ, ಇಲ್ಲಿ ಬರ್ದೈತಿ ನೋಡ್ರಿ ಇಲ್ಲಿ ಕಾಸ್ ಟೂ ಟೀಟಾ, ಏನದ ಫಾರ್ಮುಲಾ ಒನ್ ಮೈನಸ್ ಟೂ ಸೈನ್ ಸ್ಕ್ವೇರ್ ಟೀಟಾ. ಇಲ್ಲಿ ಟೀಟಾ ಅಂದ್ರೆ ಏನಂತ ನೋಡ್ರಿ, ಅಬ್ಸರ್ವ್ ಮಾಡ್ರಿ, ಟೀಟಾ ಅಂದ್ರೆ ಟ್ವೆಂಟಿ ಡಿಗ್ರಿ ಇದ್ದಂಗ ಈ ಫಾರ್ಮುಲಾ. ಕ್ಲಿಯರ್ ಆಗತ್ರಿ ಕಂಡೀಷನ್ಸ್, ಈ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಇಲ್ಲಿ ಯಾವುದು ಕಾಸ್ ಫಾರ್ಟಿ ಡಿಗ್ರಿ, ಕಾಸ್ ಫಾರ್ಟಿ ಡಿಗ್ರಿ ಅಂದ್ರೆ ಒನ್ ಮೈನಸ್ ಟೂ ಸೈನ್ ಸ್ಕ್ವೇರ್ ಟ್ವೆಂಟಿ, ಓಕೆ ಡಿಗ್ರಿ ಮೈನಸ್ ಏನಾಗ್ತದ ಮೈನಸ್ ಮೈನಸ್ ಪ್ಲಸ್ ಒನ್ ಬೈ ಟೂ ಆಗ್ತದೆ. ಯಾಕಂತಂದ್ರೆ ಕಾಸ್ ಒನ್ ಟ್ವೆಂಟಿ ಡಿಗ್ರಿ ವ್ಯಾಲ್ಯೂ ಅಬ್ಸರ್ವ್ ಮಾಡ್ರಿ, ಕಾಸ್ ಒನ್ ಏಯ್ಟಿ ಡಿಗ್ರಿ ಮೈನಸ್ ಅಬ್ಸರ್ವ್ ಮಾಡ್ರಿ ಸಿಕ್ಸ್ಟಿ, ಓಕೆ ಕಾಸ್ ಒನ್ ಏಯ್ಟಿ ಮೈನಸ್ ಅಂದ್ರೆ ಯಾವ್ದು ಸೆಕೆಂಡ್ ಕ್ವಾಡ್ರಂಟ್, ಸೆಕೆಂಡ್ ಕ್ವಾಡ್ರಂಟ್ ಕಾಸ್ ನೆಗೆಟಿವ್ ಅದ ಅಂದ್ರೆ ಕಾಸ್ ಸಿಕ್ಸ್ಟಿ, ಕಾಸ್ ಸಿಕ್ಸ್ಟಿ ಅಬ್ಸರ್ವ್ ಮಾಡ್ರಿ, ಕಾಸ್ ಸಿಕ್ಸ್ಟಿ ವ್ಯಾಲ್ಯೂಸ್ ಒನ್ ಬೈ ಟೂ. ಈ ಮೈನಸ್ ಒನ್ ಬೈ ಟೂ ಈ ಮೈನಸ್ ಕೂಡ ಪ್ಲಸ್ ಒನ್ ಬೈ ಟೂ ಆಗ್ತದೆ. ಬೇರಾದ್ರೆ ಈಗ ಕಂಡೀಷನ್ಸ್ ಏನಾಗುತ್ತೆ ನೋಡ್ರಿ, ಸ್ವಲ್ಪ ರೂಟ್ ತ್ರೀ ಬೈ ಫೋರ್ ಇಂಟು, ಓಕೆ ಸೊ ಏನಾಗ್ತದೆ ನೋಡ್ರಿ ಸೈನ್ ಟ್ವೆಂಟಿ ಡಿಗ್ರಿ, ಈ ಒನ್ ಪ್ಲಸ್ ಒನ್ ಬೈ ಟೂ ಅಂತಂದ್ರೆ ಎಷ್ಟಾಗುತ್ತೆ ನೋಡ್ರಿ ತ್ರೀ ಬೈ ಟೂ ಆಗ್ತದೆ. ಡೈರೆಕ್ಟ್ ಬರ್ದಿರ್ತಾನ್ರಿ ಟೂ ಸೈನ್ ಸ್ಕ್ವೇರ್ ಟ್ವೆಂಟಿ ಡಿಗ್ರಿ, ಓಕೆ ಸ ರೂಟ್ ತ್ರೀ ಬೈ ಫೋರ್, ಓಕೆ ಸೈನ್ ಟ್ವೆಂಟಿ ಲಿಂದ ಗುಣಾಕಾರ ಮಾಡ್ತೀನಿ, ಗುಣಾಕಾರ ಏನಾಗತ್ ನೋಡ್ರಿ ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ತ್ರೀ ಬೈ ಟೂ ಸೈನ್ ಟ್ವೆಂಟಿ ಡಿಗ್ರಿ ಮೈನಸ್ ಏನದ ಟೂ ಸೈನ್ ಕ್ಯೂಬ್ ಆಗ್ತದೆ, ಕ್ಯೂಬ್ ಟ್ವೆಂಟಿ ಡಿಗ್ರಿ. ಈಗ ಅಬ್ಸರ್ವ್ ಮಾಡ್ರಿ ಫೋರ್ ರೂಟ್ ತ್ರೀ ಬೈ ಏಟ್ ಬರೆದಿರ್ತಾನೆ, ಈ ಏಟ್ ಇಲ್ಲಿ ಬಂತಂದ್ರೆ ಅಬ್ಸರ್ವ್ ಮಾಡ್ರಿ ಲಕ್ಷಲ್ಲಿ ತ್ರೀ ಸೈನ್ಸ್ ಟ್ವೆಂಟಿ ಡಿಗ್ರಿ, ಈ ಟೂ ಇಲ್ಲಿ ಹೊರಗೆ ಬಂತಂದ್ರೆ ಇಲ್ಲಿ ಎಲ್ಸಿಯಂ ಆಗಿರ್ಬೇಕು ಅಂದ್ರೆ ಇಲ್ಲಿ ಟೂ ಇಂಟು ಟೂ ಆಗಿ ಫೋರ್ ಆಗಿರ್ಬೇಕು, ಸೈನ್ ಕ್ಯೂಬ್ ಟ್ವೆಂಟಿ ಡಿಗ್ರಿ. ಅರ್ಥ ಆಯ್ತ್ರಿ, ಕ್ಲಿಯರ್ ಆಗತೈತಿ ಕಾನ್ಸೆಪ್ಟ್, ಕ್ಲಿಯರ್ ಆಯ್ತು. ಈಗ ಅಬ್ಸರ್ವ್ ಮಾಡ್ರಿ ಯಾವ ಫಾರ್ಮುಲಾ ಅಂತ ಅಂದ್ರೆ ಯಾವುದು ರೂಟ್ ತ್ರೀ ಕ ರೂಟ್ ತ್ರೀ ಬೈ ಏಟ್ ಏನದ ಇಂಟು ಯಾವ್ದ್ರಿ ಸೈನ್ ಸಿಕ್ಸ್ಟಿ. ಯಾವ ಫಾರ್ಮುಲಾ ಅಂದ್ರೆ ಈ ಫಾರ್ಮುಲಾ ನಿಮ್ಗೆ ಗೊತ್ತಿರ್ಬೇಕಂತ ಹೇಳಿದ್ನಲ್ಲ ಆಗಳ, ಯಾವುದು ಸೈನ್ ತ್ರೀ ಟೀಟಾ, ಏನದ ತ್ರೀ ಸೈನ್ ಟೀಟಾ ಮೈನಸ್ ಫೋರ್ ಸೈನ್ ಕ್ಯೂಬ್ ಟೀಟಾ. ಇಲ್ಲ ಅಬ್ಸರ್ವ್ ಮಾಡ್ರಿ ಟೀಟಾ ಅಂದ್ರೆ ಏನದ ಟ್ವೆಂಟಿ ಡಿಗ್ರಿ, ಓಕೆ ಟ್ವೆಂಟಿ ಅಂದ್ರೆ ಟ್ವೆಂಟಿ ಇಂಟು ತ್ರೀ ಮೀನ್ಸ್ ಸಿಕ್ಸ್ಟಿ, ಅದ ಬರ್ತೀನಿ ಈ ಫಾರ್ಮುಲಾ ಏನಾಗ್ತದೆ ನೋಡ್ರಿ ಇಲ್ಲಿ ಬರೀರಿ ಸೈನ್ ತ್ರೀ ಇಂಟು ಟ್ವೆಂಟಿ ಮೈನಸ್ ತ್ರೀ ಸೈನ್ ಟ್ವೆಂಟಿ ಮೈನಸ್ ಫೋರ್ ಸೈನ್ ಕ್ಯೂಬ್ ಟ್ವೆಂಟಿ ಡಿಗ್ರಿ. ಇಲ್ಲಿ ಏನಾಗುತ್ತೆ ನೋಡ್ರಿ ಸೈನ್ ಸಿಕ್ಸ್ಟಿ ತ್ರೀ ಸೈನ್ ಟ್ವೆಂಟಿ ಡಿಗ್ರಿ ಮೈನಸ್ ಫೋರ್ ಯಾವುದು ಸೈನ್ ಕ್ಯೂಬ್ ಟ್ವೆಂಟಿ ಡಿಗ್ರಿ. ಈ ಫಾರ್ಮುಲಾ ಈಗ ಏನಾಗುತ್ತೆ ನೋಡ್ರಿ ಎಲ್ಲ ಕೂಡಿ ಸೈನ್ ಸಿಕ್ಸ್ಟಿ, ಸೈನ್ ಸಿಕ್ಸ್ಟಿ ಅಂತಂದ್ರೆ ರೂಟ್ ತ್ರೀ ಬೈ ಟು, ಅಬ್ಸರ್ವ್ ಮಾಡ್ರಿ ರೂಟ್ ತ್ರೀ ಬೈ ಏಟ್ ಹೌದಾ ಇಂಟು ರೂಟ್ ತ್ರೀ ಬೈ ಟು ಅಂದ್ರೆ ತ್ರೀ ಬೈ ಸಿಕ್ಸ್ಟೀನ್ ಆನ್ಸರ್, ತ್ರೀ ಬೈ ಸಿಕ್ಸ್ಟೀನ್. ಯಾಕಂದ್ರೆ ರೂಟ್ ತ್ರೀ ಇಂಟು ರೂಟ್ ತ್ರೀ ಮೀನ್ಸ್ ತ್ರೀ, ಏಟ್ ಇಂಟು ಟು ಸಿಕ್ಸ್ಟೀನ್ ಅಂದ್ರೆ ಇಟ್ ಇಸ್ ಅ ಫಸ್ಟ್ ಒನ್ ಎ ಆಪ್ಷನ್. ನೆಕ್ಸ್ಟ್ ಫಿಫ್ತ್ ಒನ್, ಫಿಫ್ತ್ ಒನ್ ನೋಡ್ರಿ ಏನದ ಫಿಫ್ತ್ ಒನ್, ಫಿಫ್ತ್ ಒನ್ ಫಿಫ್ತ್ ಒನ್ ಏನ ನೋಡ್ರಿ ದ ವ್ಯಾಲ್ಯೂ ಆಫ್
tan 1 degree into tan 2 degree, so on tan 89 degree is option A 1, option B 1 by 2, option C 1 by 4, option D none of these. Okay, ega self observatory yenadalla conditions first nodi first yenada conditions apply madabekagutade. Okay, so proof students self artha madkobeku illadra artha agudilla tan yenada 1 degree into tan 2 degree so on yesada tan 89 degree ega mattu nodri into ada plus illa neevu teliyagi idkodri madla ille em kottana madla artha madkodri ega first nodri na barithara tan 1 degree into tan yada 2 degree so on yada tan 88 degree into tan yada 89 degree ಬರಿಬೋದ ಈ ತರ ಅಬ್ಸರ್ವ್ ಮಾಡ್ರಿ ನೆಕ್ಸ್ಟ್ ನೋಡ್ರಿ ಟ್ಯಾನ್ 1 ಡಿಗ್ರಿ ಟ್ಯಾನ್ 2 ಡಿಗ್ರಿ ಸೊ ಆನ್ ಮಿಡ್ಲ್ ಈ ಫಾರ್ಮುಲಾ ಇರ್ಬೇಕಲ್ಲ ಟ್ಯಾನ್ 45 ಡಿಗ್ರಿ ಇರ್ಬೋದಲ್ಲ ಓಕೆ ಸೊ ಆನ್ ಟ್ಯಾನ್ 88 ಅನ್ನ ಟ್ಯಾನ್ 88 ಅನ್ನ ಹೆಂಗ್ ಬರಿಬೋದಲ್ಲ 90 ಡಿಗ್ರಿ ಮೈನಸ್ 2 ನಾ ಟ್ಯಾನ್ 89 ಅನ್ನ ಹೆಂಗ್ ಬರಿಬೋದಲ್ಲ ಟ್ಯಾನ್ 90 ಡಿಗ್ರಿ ಮೈನಸ್ 1 ಅಬ್ಸರ್ವ್ 90 ಮೈನಸ್ 2 ಅಂದ್ರೆ 88 90 ಮೈನಸ್ 1 ಅಂದ್ರೆ 89 ಕ್ಲಿಯರ್ ಆಗತ್ತೆ ಕಂಡೀಷನ್ಸ್ ಈಗ ನೋಡ್ರಿ ಟ್ಯಾನ್ 1 ಡಿಗ್ರಿ ಇಂಟು ಟ್ಯಾನ್ 2 ಡಿಗ್ರಿ ಸೊ ಆನ್ ಟ್ಯಾನ್ 45 ಡಿಗ್ರಿ ಸೊ ಆನ್ ಅಬ್ಸರ್ವ್ ಮಾಡ್ರಿ ಫಸ್ಟ್ ಕ್ವಾಡ್ರಂಟ್ ಆಲ್ ಪಾಸಿಟಿವ್ ಬಟ್ ಸೈನ್ ಚೇಂಜ್ ಆಗ್ತದೆ ಯಾವ್ದು ಕಾಟ್ 2 ಡಿಗ್ರಿ ಇದು ಕಾಟ್ 3 ಡಿಗ್ರಿ ಏನಾಗತ್ ನೋಡ್ರಿ ಕಂಡೀಷನ್ಸ್ ಯಾವುದು ಟ್ಯಾನ್ 1 ಡಿಗ್ರಿ ಟ್ಯಾನ್ 2 ಡಿಗ್ರಿ ಟ್ಯಾನ್ ಕಾಟ್ ಇದು ಟ್ಯಾನ್ 45 ಡಿಗ್ರಿ ಅಂದ್ರೆ 1 ಇಲ್ಲೇನಂತ ರೆಸಿಪ್ರೋಕಲ್ ಬರೆದ್ಬಿಟ್ರಲ್ಲ ಟ್ಯಾನ್ 2 ಡಿಗ್ರಿ ಇಂಟು ಟ್ಯಾನ್ ಯಾವುದು 3 ಡಿಗ್ರಿ ಅಬ್ಸರ್ವ್ ಸಾರಿ 2 ಡಿಗ್ರಿ ಆಗ 2 ಡಿಗ್ರಿ ಆಗಬೇಕು ಇಲ್ಲಿ ಏನದ ಟೂ ಇಲ್ಲಿ ಒನ್ ಆಗ್ಬೇಕಾಯ್ತು ಒನ್ ಆಗ್ಬೇಕು ಸಾರಿ ಒನ್ ಇಟ್ಸ್ ಒನ್ ಅಬ್ಸರ್ವ್ ಮಾಡ್ರಿ ಇಲ್ಲಿ ಏನಾಗ್ತದ ಟ್ಯಾನ್ 1 ಡಿಗ್ರಿ ಟ್ಯಾನ್ 1 ಡಿಗ್ರಿ ಟ್ಯಾನ್ 2 ಡಿಗ್ರಿ ಟ್ಯಾನ್ 2 ಡಿಗ್ರಿ ಏನಾಗ್ತದ್ರಿ ಒನ್ ಹೌದಾ ಆನ್ಸರ್ ಒನ್ ಆಗ್ತದ ಕ್ಲಿಯರ್ ಆಗ್ತದ್ರಿ ಆನ್ಸರ್ ಇಸ್ ಆಪ್ಷನ್ ಇಸ್ ಎ ಓಕೆ ರೀ ಕ್ಲಿಯರ್ ಆಗ್ತದ್ರಿ ಕಾನ್ಸೆಪ್ಟ್ ಇದು ಟ್ಯಾನ್ 90 ಮೈನಸ್ ಅಂದ್ರೆ ಕಾಟ್ 1 ಡಿಗ್ರಿ ಕಾಟ್ 1 ಡಿಗ್ರಿ 1 by tan 1 degree ಅಂದ್ರೆ cot the reciprocal ಓಕೆ ಇದರ reciprocal ರೀ cot theta equal to 1 by tan theta ಈ ಫಾರ್ಮುಲಾ reciprocal ಫಾರ್ಮುಲಾ ಕ್ಲಿಯರ್ ಆದ್ರಿ ನಿಮಗೆ ಗೊತ್ತಾಗಲಿಲ್ಲ ಅಂದ್ರೆ ಇಲ್ಲಿ ಅರೇಂಜ್ ಮಾಡಿರ್ತೀನಿ ನೋಡ್ರಿ ಅರೇಂಜ್ ಮಾಡ್ತೀನಿ ಕನ್ಫ್ಯೂಸ್ ಆಗ್ತಾ ಅಂದ್ರೆ ನಿಮ್ಗೆ ಇಲ್ಲಿ ಅರೇಂಜ್ ಮಾಡಿರ್ತೀನಿ ಕರೆಕ್ಟ್ ಆಗಿ ಬರೀಬೋದು ಬೇಕಾದ್ರೆ ಇಲ್ಲಿ ಏನಾಗ್ತದ್ರಿ 1 ಡಿಗ್ರಿ ಇಲ್ಲೂ ಟ್ಯಾನ್ 1 ಡಿಗ್ರಿ ಕ್ಲಿಯರ್ ಆಗ್ಬಿಡಿಬೇಕಂದ್ರೆ ಅರ್ಥ ಆಯ್ತ್ರಿ ಕ್ಲಿಯರ್ ಆಯ್ತ್ರಿ ಇನ್ನು ನೆಕ್ಸ್ಟ್ ಏನದಲ್ಲ ಸಿಕ್ಸ್ತ್ ಸೆವೆಂತ್ ಅವೆಲ್ಲ ಏನದಲ್ಲ ಡಿಟೇಲ್ ಆಗಿ ಮತ್ ಒನ್ ಬೈ ಹೇಳ್ಕೊತ ಹೋಗ್ತೇನ್ರಿ ನಿಮಗ ಏನದಲ್ಲ ಸ್ವಲ್ಪ ಫಾರ್ಮುಲಾ ಗೊತ್ತಿರ್ಬೇಕು ಸಿಇಟಿ ಅಂತಂದ್ರೆ ಹಂಗಲ್ರಿ ಸಿಇಟಿ ಅಂದ್ರೆ ಏನ್ರಿ ಫಾರ್ಮುಲಾ ಮತ್ತು ಟಿ ಎಸ್ ಆರ್ ಅಂತಾರ್ರಿ ಟಿ ಎಸ್ ಆರ್ ಅಂದ್ರೆ ಟೈಮ್ ಸೇವಿಂಗ್ ರಿಸಲ್ಟ್ಸ್ ಇದು ಬಹಳ ಮಹತ್ವ ಗೊತ್ತಿರಬೇಕು ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಸ್ ಸೆವೆಂತ್ ಹೇಳ್ಕೊತೀನಿ ಓಕೆ ಥ್ಯಾಂಕ್ ಯು.